श्रीनिवासयति श्रेष्ठतया पात्रं गुणान्वितः कौशिकोऽनन्तरङ्गार्यस्थिरं विजेतां भुवि न्यस्तात्मीयभरं वरप्रदगुरौ वैराग्यभाग्योदधौ वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं श्रेयोनिधे श्रीनिधेः वन्दे साधुकटाक्षकेळिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदार्यकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदार्यकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्यकवितार्किककेसरी वेदान्ताचार्यवर्यो मे सन्निधत्तां सदा हृदि रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं जयत्याश्रितसन्त्रासध्वान्तविद्वंसनोदयः प्रभावान् सीतया देव्या परमं व्योमभास्करः प्रायः प्रपदने पुंसां पौनःपुन्यं निवारयन् हस्तश्रीरङ्गभर्तुर्मां हव्यादभयमुद्रितः नमः तस्मै कस्मै जन भवतु निष्किञ्चन जनस्वयं रक्षा दीक्षा समधिक समिन्धानयशसे सुराधीशस्वैरक्षणकुपितशापायुधवधूधृषत्ता दुर्जात प्रशमनपदाम्भोजरजसे शोकं दविर्कुं शुरुदिप्परुळेन्द्रचोल्लुहीन्द्रेन् नाकं दनक्कुं निराकदर्कुं नमक्कुं शरणाम् अकण्डलन्महिना महानाह्य आमावलिपेरियधोर्काकं पिळैत्तिडक्कण्णळिवे शैदकाकुत्तने ஒருக்காலே காலே சரணாடைகின்றார்க்கும் உனக்கடிமையாகின்றேன் என்கிறார்க்கும் அருக்காதே அனைவர்க்கும் அனைவராலும் அஞ்சேல் என்றருள் கொடுப்பன் இது தானோதும் இருக்காலும் எழின் முனிவர் நினைவினாலும் இவை அறிவார் செயலுடன் என் இசைவினாலும் நெருக்காத நீள் விரதம் எனக் கொண்டென்று நெறியுரைத்தார் நிலை உணர்ந்து நிலை பெற்றோமே. ಶ್ರೋತೃಗಳಿಗೆಲ್ಲ ನನ್ನ ನಮಸ್ಕಾರಗಳು. ಶ್ರೀರಾಮಾವತಾರದ ಶುಭ ಸಂದರ್ಭದಲ್ಲಿ ಪರಮಾತ್ಮನಾದ ಸಕಲ ಲೋಕ ಈಶ್ವರನಾದ ಸರ್ವೇಶ್ವರೇಶ್ವರನಾದ ಶ್ರೀರಾಮಚಂದ್ರನ ಕಲ್ಯಾಣ ಗುಣಗಳ ಅನುಸಂಧಾನವನ್ನು ಮಾಡುವುದು ಸೂಕ್ತವಾದುದು. ಆ ಕಲ್ಯಾಣ ಗುಣಗಳಲ್ಲಿ ಅತ್ಯುತ್ತಮವಾದ ಒಂದು ಕಲ್ಯಾಣ ಗುಣ ಶರಣಾಗತ ರಕ್ಷಣ ಅಂತ ಹೇಳುವುದು. ಅದನ್ನು ಶ್ರೀರಾಮಚಂದ್ರನು ತನ್ನ ಅವತಾರದಲ್ಲಿ ಅದ್ಭುತವಾಗಿ ಹೇಗೆ ಪ್ರಕಾಶಪಡಿಸಿದನು ಅನ್ನುವುದನ್ನು ಸ್ವಾಮಿ ವೇದಾಂತ ದೇಶಿಕನ್ನವರು ತಮ್ಮ ಅಭಯಪ್ರದಾನುಸಾರದಲ್ಲಿ ಆಶ್ಚರ್ಯವಾಗಿ ನಮಗೆ ತಿಳಿಸಿಕೊಡ್ತಾರೆ. ದಶಾವತಾರದ ಸ್ತೋತ್ರದಲ್ಲಿ ಸ್ವಾಮಿ ದೇಶಿಕನ ಸ್ತೋತ್ರ ಮಾಡುವಾಗ ಪಾರಾಬಾರಪಯೋ ವಿಶೋಷಣ ಕಲಾ ಪರೀಣ ಕಾಲಾನಲಜ್ವಾಲ ಜಾಲ ವಿಹಾರ ಹರಿವಿಶಿಖ ವ್ಯಾಪಾರ ಘೋರಕ್ರಮ ಸರ್ವಾವಸ್ಥ ಸಕೃತ್ಪ್ರಪನ್ನ ಜನತಾ ಸಂರಕ್ಷಣೈಕವ್ರತಿ ಧರ್ಮೋ ವಿಗ್ರಹವಾನ್ನ ಧರ್ಮ ವಿರತಿಂ ಧನ್ವೀ ಸತನ್ವೀತನಃ ಅಂತ ಸ್ತೋತ್ರ ಮಾಡಿದರು. ಅಲ್ಲಿ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡುವಾಗ ಸಮುದ್ರವನ್ನು ಶೋಷಿಸುವಂತಹ ಅವನ ತೀಕ್ಷ್ಣವಾದ ಬಾಣಗಳ ವ್ಯಾಪಾರವು ಎಷ್ಟು ಅದ್ಭುತವಾಗಿತ್ತು ಅಂದರೆ ಪ್ರಳಯಕಾಲದ ಅಗ್ನಿಯ ಒಂದು ವಿಹಾರವನ್ನೆಲ್ಲ ಅಪಹರಿಸುವಂತಹ ಒಂದು ಘೋರವಾದ ವ್ಯಾಪಾರ ಅವನ ಶರಗಳಿಂದ ಅವನು ಮಾಡಿದ್ದುದು. ಅದನ್ನು ಹೇಳಿ ನಂತರ
ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣ ಏಕವ್ರತಿ ಅಂತ ಹೇಳಿದರು. ಏಕವ್ರತಿ ಅವನಿಗೆ ಒಂದೇ ವ್ರತವಂತೆ ಶ್ರೀರಾಮಚಂದ್ರನಿಗೆ. ಏನು ಅಂದರೆ ಸಂರಕ್ಷಣ ಏಕವ್ರತಿ, ರಕ್ಷಣೆ ಮಾಡುವುದು. ಯಾರನ್ನು ರಕ್ಷಣೆ ಮಾಡುವುದು? ಪ್ರಪನ್ನ ಜನತಾ ಸಂರಕ್ಷಣ ಏಕವ್ರತಿ, ಯಾರು ಅವನನ್ನು ಆಶ್ರಯಿಸ್ತಾರೋ ಅವನಿಗೆ ಪ್ರಪತ್ತಿ ಮಾಡ್ತಾರೋ ಅವರನ್ನು ರಕ್ಷಿಸುವುದೇ ಒಂದು ವ್ರತ ಭಗವಂತನಿಗೆ. ಎಷ್ಟು ಸಲ ಪ್ರಪತ್ತಿ ಮಾಡಬೇಕು ಅಂದರೆ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣ ಏಕವ್ರತಿ, ಒಂದು ಸತಿ ಪ್ರಪತ್ತಿ ಮಾಡಿದ್ರೆ ಸಾಕು. ಒಂದು ಅದು ಪ್ರಪತ್ತಿ ಮಾಡುವುದಕ್ಕೆ ಏನು ನಿಯಮಗಳಿದೆಯೇ, ಅಧಿಕಾರವಿದೆಯೇ, ವಯಸ್ಸಿದೆಯೇ, ಲಿಂಗವಿದೆಯೇ, ಜ್ಞಾನ ಬೇಕೇ, ಇದೆಲ್ಲ ಕೇಳಿದ್ರೆ ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣ ಏಕವ್ರತಿ, ಎಷ್ಟು ವಿಶೇಷಣಗಳನ್ನು ಸ್ವಾಮಿ ದೇಶಿಕನ್ ಶ್ರೀರಾಮಚಂದ್ರನ ಈ ಅದ್ಭುತವಾದ ಕಲ್ಯಾಣ ಗುಣವನ್ನು ಸ್ತೋತ್ರ ಮಾಡುವಾಗ ಹೇಳ್ತಾರೆ. ಯಾವುದೇ ಅವಸ್ಥೆಯಲ್ಲಿದ್ದರೂ ಕೂಡ ಒಂದು ಸಲಿ ಪ್ರಪತ್ತಿ ಮಾಡಿದ ಯಾರೇ ಆದರೂ ಅವರನ್ನು ಪರಿಪೂರ್ಣವಾಗಿ ರಕ್ಷಿಸುವನು. ಸಂರಕ್ಷಣ ಪರಿಪೂರ್ಣವಾಗಿ ರಕ್ಷಿಸುವುದೇ ಅವನ ವ್ರತವಾಗಿರುವುದು ಅಂತ ಆ ಕಲ್ಯಾಣ ಗುಣವನ್ನು ಸ್ತೋತ್ರ ಮಾಡ್ತಾರೆ. ಅವನಲ್ಲವೇ ಧರ್ಮೋ ವಿಗ್ರಹವಾನ್, ಧರ್ಮ ಅವನು ಧರ್ಮವನ್ನು ಪಾಲಿಸಿದ. ವಾಲಿಯ ಸಂಹಾರವಾದಾಗ ಶ್ರೀರಾಮಚಂದ್ರ ಹೇಳಿದನು, ಸೂಕ್ಷ್ಮ ಪರಮ ದುರ್ಜ್ಞೇಯ ಸತಾಂ ಧರ್ಮ ಪ್ಲವಂಗಮ ಅಂತ. ಸಜ್ಜನರ ಧರ್ಮವು ಬಹಳ ಸೂಕ್ಷ್ಮವಾದುದು, ತಿಳಿಯಲು ಅಸಾಧ್ಯವಾದುದು, ನಿನಗೆ ಹೇಗೆ ತಿಳಿಯುತ್ತೆ? ಅದು ಏನು ಸಜ್ಜನರ ಧರ್ಮ ಅಂದರೆ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ, ಶರಣಾಗತ ರಕ್ಷಣ ಧರ್ಮ ಅಂತ ಹೇಳಿ. ಶರಣಾಗತರನ್ನು ರಕ್ಷಿಸುವುದಕ್ಕೆ ಶ್ರೀರಾಮಚಂದ್ರನು ಯಾವ ಒಂದು ಸ್ಥಾನವನ್ನು ಕೊಟ್ಟಿದ್ದನು, ಎಷ್ಟು ಪ್ರಧಾನವೆಂದು ಭಗವಂತನು ಅದನ್ನು ಅನುಷ್ಠಾನ ಮಾಡಿದನು, ಅದನ್ನು ತಿಳಿಸಿದ ಬಗೆಯ ಆಶ್ಚರ್ಯವಾದ ಬಗೆಗಳನ್ನು ಶ್ರೀಮದ್ ರಾಮಾಯಣದಲ್ಲಿ ನಮಗೆ ಸ್ವಾಮಿ ದೇಶಿಕನ್ ಪ್ರಕಾಶಪಡಿಸ್ತಾರೆ. ಅದರ ವ್ಯಾಖ್ಯಾನದಲ್ಲಿ ರಾಮಾಯಣದ ಬಗ್ಗೆ ಸ್ವಾಮಿ ದೇಶಿಕನ್ನವರು ರಘುವೀರ ಗದ್ಯವನ್ನು ರಚಿಸಿದರು, ಅದ್ಭುತವಾದ ಗದ್ಯ ಕಾವ್ಯ. ನಂತರ ಒಂದು ವ್ಯಾಖ್ಯಾನ ಗ್ರಂಥ ಮಣಿಪ್ರವಾಳದಲ್ಲಿ ಅಭಯಪ್ರದಾನುಸಾರ ಅಂತ ಹೇಳಿಬಿಟ್ಟು, ಅಭಯಪ್ರದಾನುಸಾರದಲ್ಲಿ ಸ್ವಾಮಿ ದೇಶಿಕನ್ ಅವರೇ ನಮಗೆ ಅಧಿಕಾರಗಳ ಹೆಸರುಗಳನ್ನೆಲ್ಲ ಹೇಳಿ ನಮಗೆ ಒಂದೊಂದು ಅಧಿಕಾರದಲ್ಲಿಯೂ ಕೂಡ ಒಂದೊಂದು ವಿಷಯವನ್ನು ನಮಗೆ ಪ್ರಕಾಶಪಡಿಸಿ ತಿಳಿಸಿಕೊಡ್ತಾರೆ. ಬಹಳ ಸೊಗಸಾದ ವ್ಯಾಖ್ಯಾನ. ಅದರಲ್ಲಿ ಸ್ವಾಮಿ ದೇಶಿಕನ್ ಹೇಳುವಾಗ ಶ್ರೀಮದ್ ರಾಮಾಯಣವು ಶರಣಾಗತಿ ವೇದ ಅಂತ ಹೇಳೋದು. ಆ ಶರಣಾಗತಿ ವೇದದಲ್ಲಿ ವಿಭೀಷಣನ ಶರಣಾಗತಿ ಪ್ರಕರಣವು ಉಪನಿಷತ್ತಿಗೆ ಸಮಾನವಾದುದು ಅಂತ ಹೇಳ್ತಾರೆ. ಅಷ್ಟು ಅದು ಮುಖ್ಯವಾದ ಒಂದು ಭಾಗ, ಎಲ್ಲರೂ ತಿಳಿಯಬೇಕಾದದ್ದು, ಅನುಸಂಧಾನ ಮಾಡಬೇಕಾದದ್ದು ಅಂತ ಹೇಳಿ ಅದರ ಮೇಲೆ ಒಂದು ವಿಸ್ತಾರವಾದ ವ್ಯಾಖ್ಯಾನವನ್ನು ಸ್ವಾಮಿ ದೇಶಿಕನ್ ನಮಗೆ ಆಶ್ಚರ್ಯಕರವಾಗಿ ನಮಗೆ ಅದನ್ನು ಅನುಗ್ರಹಿಸಿದ್ದಾರೆ. ಆ ಗ್ರಂಥದ ಕೆಲವು ವಿಷಯಗಳನ್ನು ಈಗ ನಾವು ಅನುಸಂಧಾನ ಮಾಡಿ ಪ್ರಪತ್ತಿಗೆ ಭಗವಂತನು ಯಾವ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ, ಆ ಶರಣಾಗತರನ್ನು ಭಗವಂತನು ಹೇಗೆ ರಕ್ಷಣೆ ಮಾಡ್ತಾನೆ, ಅದನ್ನು ತಿಳಿದರೆ ನಮಗೆ ಜೀವನದಲ್ಲಿ ಒಂದು ಆಶ್ವಾಸನೆ ಬರುತ್ತೆ. ನಮಗೆ ಪ್ರಪತ್ತಿ ಮಾಡಿದವರಿಗೂ ಮಾಡದೇ ಇರೋವರೆಗೂ ಒಂದು ಮಹಾವಿಶ್ವಾಸವು, ಮಾಡದೇ ಇರೋವರಿಗೆ ಮಹಾವಿಶ್ವಾಸ ಉಂಟಾಗಿ ಯಾರ್ಯಾರನ್ನು ಆಚಾರ್ಯರನ್ನು ತಕ್ಷಣವೇ ಆಶ್ರಯಿಸಿ ಪ್ರಪತ್ತಿ ಮಾಡಬೇಕು ಅನ್ನುವಂತಹ ಒಂದು ಬುದ್ಧಿ ಬರುತ್ತೆ. ಪ್ರಪತ್ತಿ ಮಾಡಿರೋವ್ರಿಗೆ ವಿಶ್ವಾಸವು ಇನ್ನೂ ದೃಢವಾಗುವುದು, ಅದುವೇ ಇದರ ಪರಮ ಪ್ರಯೋಜನ. ಅದನ್ನು ಈಗ ಒಂದು ಸ್ವಲ್ಪ ಅನುಸಂಧಾನ ಮಾಡೋಣ. ಅಭಯಪ್ರದಾನುಸಾರದಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ, ಶ್ರೀಮದ್ ರಾಮಾಯಣವು ಶರಣಾಗತಿ ವೇದವೇ ಅಂತ ಹೇಳಿಬಿಟ್ಟು, ಶರಣಾಗತ ಧರ್ಮ, ಅವರ ರಕ್ಷಣಾ ಧರ್ಮವೇ ಭಗವಂತನಿಗೆ ಮುಖ್ಯವಾಗಿ ಅಲ್ಲಿ ಪ್ರಕಾಶಿಸುವುದು ಅಂತ ಆರು ವಿಧವಾದ ತಾತ್ಪರ್ಯ ಲಿಂಗಗಳಿಂದ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ವಾಮಿ ದೇಶಿಕನು.
ಆರಂಭದಿಂದ ಕಡೆಯವರೆಗೂ ಶ್ರೀಮದ್ ರಾಮಾಯಣದಲ್ಲಿ ಎಲ್ಲ ಕಾಂಡಗಳಲ್ಲಿಯೂ ಶರಣಾಗತಿ, ಅನೇಕ ವಿಧವಾದ ಶರಣಾಗತಿಯ ವಿಷಯಗಳು ಬರುತ್ತೆ. ಆರಂಭದಲ್ಲೇ ದೇವತೆಗಳು ಶರಣಾಗತಿ ಮಾಡಿಯೇ ಭಗವಂತನು ಅವತಾರವನ್ನು ಮಾಡಲು ಸಂಕಲ್ಪಿಸಿದನು. ಕಡೆಯಲ್ಲಿಯೂ ದೇವತೆಗಳು ಅವನಿಗೆ ಶರಣಾಗತಿ ಮಾಡಿದರು, ಅವರನ್ನು ರಕ್ಷಿಸಿದನು. ಹೀಗೆ ಒಂದೊಂದು ಕಾಂಡದಲ್ಲೂ ನೋಡಿದರೆ ನಾವು ಅನೇಕ ಪ್ರಕರಣಗಳು ಬರುತ್ತೆ ಶರಣಾಗತರದ ಬಗ್ಗೆ. ಕಾಕಾಸುರನ ಪ್ರಕರಣವೇನು, ಭರತನು ಶರಣಾಗತಿ ಮಾಡಿದ್ದ ಪ್ರಕರಣವೇನು, ಹಾಗೆಯೇ ಲಕ್ಷ್ಮಣನು ಸುಗ್ರೀವನು ಪರಸ್ಪರ ಶರಣಾಗತಿ ಮಾಡಿದ್ದುದು, ತ್ರಿಜಟೆಯ ಶರಣಾಗತಿಯ ಒಂದು ಪ್ರಕರಣ, ವಿಭೀಷಣನ ಶರಣಾಗತಿ ಪ್ರಕರಣ, ಹೀಗೆ ನಾವು ಉದ್ದಕ್ಕೂ ನೋಡಿದರೆ ಅನೇಕ ಎಲ್ಲ ಕಾಂಡಗಳಲ್ಲಿಯೂ ಶರಣಾಗತಿಯೇ ನಮಗೆ ಮುಖ್ಯವಾಗಿ ತೋರುವುದು. ಆದ್ದರಿಂದ ಉಪಕ್ರಮ ಉಪಸಂಹಾರ, ಆರಂಭದಲ್ಲಿಯೂ ಕಡೆಯಲ್ಲಿಯೂ ಶರಣಾಗತಿಯೇ. ಅಭ್ಯಾಸ ಅಂತ ಹೇಳಿದ್ರೆ ಅನೇಕ ಸತಿ ಆ ಗ್ರಂಥದಲ್ಲಿ ಶರಣಾಗತಿ ವಿಷಯ ಬರುವುದು. ಅಪೂರ್ವತೆ, ಶರಣಾಗತರಿಗೆ ಆನುಷಂಗಿಕ ಫಲಗಳು ತಾವಾಗಿಯೇ ಸಿದ್ಧಿಸುತ್ತೆ ಅನ್ನುವ ಅಪೂರ್ವ ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ತಾರೆ. ಫಲವು ಎಲ್ಲ ಶರಣಾಗತಿಯಲ್ಲೂ ಹೇಗೆ ಫಲಿಸಿತು ಅನ್ನೋದನ್ನು ಒಬ್ಬ ಶಕ್ತನ ವಿಷಯದಲ್ಲಿ ಆಕಿಂಚನದಿಂದ ಮಾಡಿದ ಶರಣಾಗತಿ ಎಂದಿಗೂ ನಿರರ್ಥಕವಾಗದು, ಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಹಾಗೆಯೇ ಅರ್ಥವಾದ ಎಂದರೆ ಪ್ರಶಂಸಾ ವಾಕ್ಯಗಳು. ವಿಭೀಷಣ ಶರಣಾಗತಿಯ ನಂತರ ವಿಭೀಷಣನು ಶ್ರೀರಾಮನಿಗೆ ಹೇಳಿದ, ಸಮುದ್ರಂ ರಾಘವೋ ರಾಜ ಶರಣಂ ಗಂತುಮರ್ಹತಿ, ನೀನು ಶರಣಾಗತಿ ಮಾಡಪ್ಪ ಸಮುದ್ರ ರಾಜನಿಗೆ ಅಂತ ತನ್ನ ಶರಣಾಗತಿ ಫಲಿಸಿದ್ದರಿಂದ ಶರಣಾಗತಿಯನ್ನು ಪ್ರಶಂಸೆ ಮಾಡ್ತಾನೆ ವಿಭೀಷಣ. ಅದು ಅರ್ಥವಾದ. ಹಾಗೆಯೇ ಉಪಪತ್ತಿಗಳು, ವಿಭೀಷಣನ ಶರಣಾಗತಿಯ ಪ್ರಕರಣದಲ್ಲಿ ಉಪಪತ್ತಿಗಳು ಅದ್ಭುತವಾಗಿ ಶ್ರೀರಾಮನು ಹೇಗೆ ಸಕಾರಣವಾಗಿ ಶರಣಾಗತನನ್ನು ರಕ್ಷಿಸಲೇಬೇಕು, ಅದು ಪರಮಧರ್ಮ ಅನ್ನುವುದನ್ನು ಎಲ್ಲರಿಗೂ ತಿಳಿಸಿಕೊಟ್ಟು ನಮ್ಮೆಲ್ಲರಿಗೂ ಒಂದು ಬಹಳ ಹಿತವಾದ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ನೋಡಬಹುದು. ಹೀಗೆ ಉಪಕ್ರಮ ಉಪಸಂಹಾರ, ಹಾಗೆಯೇ ಅಭ್ಯಾಸ, ಅಪೂರ್ವತೆ, ಫಲ, ಅರ್ಥವಾದ, ಉಪಪತ್ತಿಗಳು, ಎಲ್ಲ ಆರು ವಿಧವಾದ ಲಿಂಗಗಳಿಂದ ಶರಣಾಗತಿ ಶಾಸ್ತ್ರವೇ ಶ್ರೀಮದ್ ರಾಮಾಯಣ ಅಂತ ಹೇಳಿ, ಅದರಲ್ಲಿ ವಿಭೀಷಣ ಶರಣಾಗತಿಯ ಪ್ರಕರಣವು ಉಪನಿಷತ್ತಿಗೆ ಸಮಾನವಾದುದು ಅಂತ ಹೇಳಿದರು. ಶ್ರೀಮದ್ ರಾಮಾಯಣವು ಉಪಬ್ರಹ್ಮಣ, ವೇದಾರ್ಥಗಳನ್ನು ನಾವು ಉಪಬ್ರಹ್ಮಣಗಳ ಸಹಾಯದಿಂದಲೇ ತಿಳಿಯಬೇಕು. ಉಪಬ್ರಹ್ಮಣ ಎಂದರೆ ವೇದಾರ್ಥಗಳನ್ನು ವಿಶದೀಕರಿಸುವಂತಹ ಸ್ಮೃತಿ ಇತಿಹಾಸ ಪುರಾಣಗಳು ಎಲ್ಲವೂ. ವೇದಗಳಲ್ಲಿ ಶರಣಾಗತಿಯನ್ನು ಸೂಕ್ಷ್ಮವಾಗಿ ಹೇಳಿದೆ, ಮುಮುಕ್ಷುರ್ವೈ ಶರಣ ಮಹಪ್ರಪದ್ಯೆ ಓಮಿತಿಯ ಆತ್ಮಾನಂ ಯುಂಜೀತ, ಹೀಗೆಲ್ಲ ನ್ಯಾಸವಿದ್ಯೆಯ ಬಗ್ಗೆ ಶರಣಾಗತಿ ಎಲ್ಲವನ್ನೂ ಹೇಳಿದೆ. ಆದರೆ ಅನುಷ್ಠಾನ ಪ್ರಕಾರವನ್ನು ಅಂಗಸಹಿತವಾಗಿ ಹೇಗೆ ಮಾಡಬೇಕು ಈ ಎಲ್ಲ ವಿಷಯಗಳನ್ನು ನಮಗೆ ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಅದನ್ನೆಲ್ಲ ಅನುಷ್ಠಾನ ಮಾಡಿ ನಮಗೆ ಮನದಟ್ಟುವ ಹಾಗೆ ತಿಳಿಸಿಕೊಡುವಂತಹ ಈ ಶ್ರೀಮದ್ ರಾಮಾಯಣ, ಅದರಲ್ಲಿ ಈ ಶರಣಾಗತಿಯ ವಿಷಯಗಳನ್ನೆಲ್ಲ ಪರಿಪೂರ್ಣವಾಗಿ ನಾವು ನೋಡಬಹುದು. ಅದು ವೇದಗಳ ಅರ್ಥಗಳನ್ನೆಲ್ಲ ವಿಶದೀಕರಿಸುವಂತಹ ಈ ಗ್ರಂಥ ಶ್ರೀಮದ್ ರಾಮಾಯಣವು. ಶ್ರೀಮದ್ ರಾಮಾಯಣದಲ್ಲಿ ಮೊದಲಿಂದ ಕಡೆಯವರೆಗೂ ವಾಲ್ಮೀಕಿಯವರು ಶ್ರೀರಾಮನ ಕಲ್ಯಾಣ ಗುಣಗಳನ್ನು ಅಲ್ಲಲ್ಲಿ ಅದ್ಭುತವಾಗಿ ನಮಗೆ ತಿಳಿಸಿಕೊಡ್ತಾರೆ. ಅದರಲ್ಲಿಯೂ ಈ ಶರಣಾಗತ ರಕ್ಷಣ ಧರ್ಮ ಬಹಳ ಮುಖ್ಯವಾದದ್ದು ಅಂತ ಸ್ವಾಮಿ ದೇಶಿಕನ್ನ ಅದನ್ನೇ ಮುಖ್ಯವಾಗಿ ತೆಗೆದುಕೊಂಡು ಈ ರಹಸ್ಯ ಗ್ರಂಥವನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ. ಆರಂಭದಲ್ಲಿಯೇ ಪರತತ್ವವನ್ನು ನಿರ್ಣಯ ಮಾಡ್ತಾರೆ. ಶ್ರೀರಾಮನೇ ಪರಬ್ರಹ್ಮನು ಅಂತ ಹೇಳಿ ಅದು ಹೇಗೆ ಶ್ರೀಮದ್ ರಾಮಾಯಣದಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನ್ ಈ ಗ್ರಂಥದಲ್ಲಿ ವೇದಗಳು, ಶ್ರುತಿ ಇತಿಹಾಸ ಪುರಾಣಗಳೇನು, ಆಳ್ವಾರರುಗಳ ದಿವ್ಯ ಸೂಕ್ತಿಗಳೇನು, ಎಲ್ಲವನ್ನೂ ಪ್ರಮಾಣವನ್ನಾಗಿ ತೋರಿಸಿ ನಮಗೆ ಈ ವಿಷಯಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಅದು ಪ್ರಾಮಾಣಿಕವಾದದ್ದು ಅಂತ ನಮಗೆ ತಿಳಿಯುವ ಹಾಗೆ ಅದನ್ನು. ಅದರಲ್ಲಿ ಮುಖ್ಯವಾಗಿ
ವಿಭೀಷಣನ ಶರಣಾಗತಿಯಲ್ಲಿ ಹೇಗೆ ಸ್ವಾಮಿ ದೇಶಿಕನ್ ನಮಗೆ ಸೂಕ್ಷ್ಮವಾದ ಈ ಅರ್ಥಗಳನ್ನೆಲ್ಲ ಶರಣಾಗತಿಯ ಹೇಗೆ ಅದು ಪರಿಪೂರ್ಣವಾದ ಶರಣಾಗತಿಯನ್ನು ವಿಭೀಷಣನು ಅನುಷ್ಠಾನ ಮಾಡಿದನು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾರೆ ಅವರು. ವಿಭೀಷಣನ ಶರಣಾಗತಿಯಲ್ಲಿ ನಾವು ಪ್ರಪತ್ತಿಯಲ್ಲಿ ಹೇಳಿರುವಂತಹ ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸ ಗೋಪ್ತೃತ್ವ ವರ್ಣಂ ತಥ ಆತ್ಮನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಶರಣಾಗತಿ ಅಂತ ಹೇಳಿದಾಗೆ ಆನುಕೂಲ್ಯ ಸಂಕಲ್ಪ ಪ್ರಾತಿಕೂಲ್ಯ ವರ್ಜನ ಗೋಪ್ತೃತ್ವ ವರ್ಣ ಅಂದರೆ ಪ್ರಾರ್ಥನೆ ರಕ್ಷಿಸಬೇಕು ಅನ್ನುವ ಪ್ರಾರ್ಥನೆ ಮತ್ತು ಮಹಾವಿಶ್ವಾಸ ರಕ್ಷಣೆಯನ್ನು ಮಾಡಿಯೇ ಮಾಡ್ತಾನೆ ಎನ್ನುವ ಮಹಾವಿಶ್ವಾಸ ಆಕಿಂಚನ್ಯ ಕಾರ್ಪಣ್ಯ ಅದು ಮತ್ತು ಆತ್ಮಸಮರ್ಪಣ ಇದೆಲ್ಲವನ್ನು ಪ್ರಕಾಶಪಡಿಸ್ತಾರೆ ಅಲ್ಲಿ. ಹೇಗೆ ನಾವು ಎಲ್ಲವನ್ನು ನೋಡಿ ತಿಳಿದುಕೊಳ್ಳಬಹುದು ಅಂತ ಹೇಳಿಬಿಟ್ಟು ಅದರಲ್ಲಿ ಭಗವಂತನು ನಮಗೆ ಅವನು ಹೇಳಿದಂತಹ ವಾಕ್ಯಗಳು ಎಲ್ಲ ಶ್ರೀಮದ್ ರಾಮಾಯಣದ ಶ್ಲೋಕಗಳನ್ನೇ ತೆಗೆದುಕೊಂಡು ಒಂದೊಂದು ಪದಗಳಿಗೂ ವಿಶೇಷವಾದ ಅರ್ಥಗಳನ್ನು ನಮಗೆ ತಿಳಿಸಿಕೊಟ್ಟು ಸ್ವಾಮಿ ದೇಶಿಕನ್ನವರು ಅದರ ಒಂದು ಸೂಕ್ಷ್ಮ ಅರ್ಥಗಳನ್ನೆಲ್ಲ ನಮಗೆ ತಿಳಿಸ್ತಾರೆ ಇಲ್ಲಿ. ವಿಭೀಷಣನು ಆನುಕೂಲ್ಯ ಸಂಕಲ್ಪವನ್ನು ಹೇಗೆ ತೋರಿಸಿದನು ಅಂತ ಹೇಳಿದ್ರೆ ಮುಖ್ಯವಾಗಿ ಎರಡು ವಿಷಯಗಳನ್ನು ಹೇಳ್ತಾರೆ. ಪ್ರಬಲವಾಗಿ ಶತ್ರುವಾಗಿದ್ದ ಅಹಂಕಾರಿಯಾಗಿದ್ದಂತಹ ರಾವಣನಿಗೆ ಉಪದೇಶ ಮಾಡಿದನು ವಿಭೀಷಣನು, ಪ್ರದೀಯತಾಂ ದಾಶರಥಾಯ ಮೈಥಿಲಿ ಅಂತ ಹೇಳಿಬಿಟ್ಟು ಶರಣಾಗತಿ ಮಾಡು, ಅವನಿಗೆ ನೀನು ಸೀತೆಯನ್ನು ಕರೆದುಕೊಂಡು ಹೋಗಿ ಒಪ್ಪಿಸಿ ಶರಣಾಗತನಾದರೇನೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಬಹುದು ಅಂತ ಹೇಳ್ತಾನೆ. ನಂತರ ದೂತನಾಗಿ ಹೋದ ಹನುಮಂತನನ್ನು ಅವನು ವಧಿಸಬೇಕೆಂದು ಆಜ್ಞೆ ಮಾಡಿದಾಗ ವಿಭೀಷಣನ ಮಧ್ಯೆ ಬಂದು ದೂತನನ್ನು ವಧಿಸಬಾರದು ಅಂತ ಹೇಳಿ ಅದನ್ನು ತಡೆದನು. ಇದೆಲ್ಲ ಆನುಕೂಲ್ಯ ಸಂಕಲ್ಪವನ್ನು ತೋರಿಸುತ್ತೆ ಸ್ಪಷ್ಟವಾಗಿ ಇದರಲ್ಲಿ ಅಂತ ಹೇಳ್ತಾರೆ. ಪ್ರಾತಿಕೂಲ್ಯ ವರ್ಜನವು ಹೇಗೆ ಅಂತ ಹೇಳಿದ್ರೆ, ವಿಭೀಷಣನು ತನ್ನ ಹೆಚ್ಚಾದ ಐಶ್ವರ್ಯವೆಲ್ಲ ಇತ್ತು ಅವನಿಗೆ, ಅದೆಲ್ಲವನ್ನು ಪೂರ್ಣವಾಗಿ ತ್ಯಾಗ ಮಾಡಿ ಪುತ್ರಧಾರಾದಿಗಳನ್ನೆಲ್ಲ ಬಿಟ್ಟು ಬಿಟ್ಟು ನೇರವಾಗಿ ಶ್ರೀರಾಮನಲ್ಲಿ ಶರಣಾಗತಿ ಮಾಡಲು ಬಂದುಬಿಟ್ಟನು. ಅವನು ಹೇಳ್ತಾರೆ ವಾಲ್ಮೀಕಿಗಳು, ಆಜಗಾಮ ಮುಹೂರ್ತೇನೆ ಎತ್ರ ರಾಮಸ್ಸ ಲಕ್ಷ್ಮಣ ಅಂತ, ಒಂದು ಮುಹೂರ್ತದಲ್ಲಿ ರಾಮನಿರುವೆಡೆಗೆ ಬಂದುಬಿಟ್ಟ ಅಂತ ಹೇಳಿಬಿಟ್ಟು ವಿಭೀಷಣನು ಅಲ್ಲಿ ಬಂದು ಅವನು ಹೇಳ್ತಾನೆ, ನಾನು ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ ತ್ಯಾಗ ಮಾಡಿ, ತ್ಯಕ್ತ ಪುತ್ರಾಂಶ ದಾರಾಂಶ ಮಿತ್ರಾಣಿಚ ಧರಾನಿಚ ಪರಿತ್ಯಕ್ತ ಮಯಾಲಂಕ, ಎಲ್ಲ ಪರಿತ್ಯಕ್ತ ಪರಿತಃ ತ್ಯಕ್ತ ಪೂರ್ಣವಾಗಿ ವೇಳುಮಿನ್ ಉತ್ತಮಂ ಅಂತ ಹೇಳುವ ಹಾಗೆ ಎಲ್ಲವನ್ನು ಬಿಟ್ಟು ನಾನು ಬಂದಿದ್ದೇನೆ ಅಂತ ಹೇಳುವುದು ಪ್ರಾತಿಕೂಲ್ಯ ವರ್ಜನ ವಿಭೀಷಣನು ಹೇಗೆ ತೋರಿಸಿದನು ಅನ್ನುವುದನ್ನು ನಾವು ನೋಡಬಹುದು. ಅಲ್ಲಿ ಮಹಾವಿಶ್ವಾಸವು ಬಹಳ ಅದ್ಭುತವಾಗಿ ನಮಗೆ ಅಲ್ಲಿ ಗೊತ್ತಾಗುತ್ತೆ. ವಿಭೀಷಣನು ಬಂದಾಗ ಆ ವಾನರರೆಲ್ಲರೂ ಅವನಿಗೆ ಕಲ್ಲುಗಳನ್ನು ಮರಗಳನ್ನು ಎತ್ತುಕೊಂಡು ಬಂದು ವಿಭೀಷಣನನ್ನು ಸಂಹಾರ ಮಾಡಲು ಪ್ರಯತ್ನ ಪಡು ಕಾಯ್ತಾ ಇದ್ರು ಕೆಳಗಡೆ. ಆದರೆ ವಿಭೀಷಣ ಏನು ಮಾಡ್ದ, ಖಸ್ತಯೇವ ವ್ಯತಿಷ್ಠತ ವಾಲ್ಮೀಕಿಗಳು ಹೇಳ್ತಾರೆ, ಆಕಾಶದಲ್ಲಿಯೇ ನಿಂತು ಬಿಟ್ಟ, ಅವನು ತಿರುಗಿ ಹೋಗಲಿಲ್ಲ, ಅವನು ಹಿಂತಿರುಗಿ ಹೋಗಲಿಲ್ಲ. ರಾಮನಲ್ಲಿ ನಾನು ಶರಣಾಗತಿ ಮಾಡಲು ಬಂದಿದ್ದೇನೆ, ಮಾಡಿಯೇ ತೀರುವೆ ಎನ್ನುವಂತಹ ಒಂದು ದೃಢ ಸಂಕಲ್ಪದಿಂದ ಬಂದಿದ್ದ. ರಾಮನು ಖಂಡಿತವಾಗಿಯೂ ಶ್ರೀರಾಮನು ನನ್ನನ್ನು ರಕ್ಷಿಸುವನು. ಅವನು ಹೇಳುವಾಗ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ಎಂದ. ಎಲ್ಲ ಲೋಕಗಳಿಗೂ ಶರಣ್ಯನಾದವನು, ನನಗೂ ಅವನು ಶರಣ್ಯನು ಅನ್ನುವ ವಿಷಯವನ್ನು ಪ್ರಕಾಶಪಡಿಸ್ತಾನೆ. ರಾಘವಾಯ ಮಹಾತ್ಮನೇ, ಮಹಾತ್ಮನೇ ಎನ್ನುವುದು ಅವನ ಮಹಾತ್ಮ್ಯ ಪರತ್ವವನ್ನು ತೋರಿಸುತ್ತೆ, ರಾಘವಾಯ ಅನ್ನುವುದು ಸೌಲಭ್ಯವನ್ನು ತೋರಿಸುತ್ತೆ. ನಮ್ಮ ರಘುವಂಶದಲ್ಲಿ ಜನ್ಮತಾಳಿ ಬಂದವನು ಶ್ರೀರಾಮನು, ಸುಲಭವಾಗಿ ನಮಗೆ ಇಲ್ಲಿ ಸಿಕ್ಕಿದ್ದಾನೆ. ಆ ಮಹಾತ್ಮನು ಸರ್ವವ್ಯಾಪಿಯಾದ ಸರ್ವಾಂತರ್ಯಾಮಿಯಾದ ಉಭಯ ವಿಭೂತಿ ನಾಯಕನಾದ ಶ್ರೀಮನ್ನಾರಾಯಣನೇ ಅವನು, ಅವನ ಪರತ್ವ
ಆದರೆ ರಾಘವಾಯ ನಮಗೆ ಬಹಳ ಸುಲಭನಾಗಿ ಈಗ ಸಿಕ್ಕಿರುವಂತಹವನು. ಅವನು ಸರ್ವಲೋಕ ಶರಣ್ಯನು. ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣ ಉಪಸ್ಥಿತಂ ಅವನು ಹೇಳ್ತಾನೆ. ಅದು ಅವನ ಮಹಾವಿಶ್ವಾಸ. ಅದು ಶ್ರೀರಾಮನು ಯುದ್ಧ ಮಾಡಲು ಬಂದಿದ್ದಾನೆ ಸಮುದ್ರದ ಆ ಕಡೆಯಲ್ಲಿ ಎಲ್ಲ ಅವನ ಸೈನ್ಯವನ್ನೆಲ್ಲ ಸೇರಿಸಿ ನಿಂತಿರುವಾಗ ಇಂತಹ ಸಮಯದಲ್ಲಿ ತನ್ನ ಸ್ವಂತ ಅಣ್ಣನನ್ನೇ ಬಿಟ್ಟು ಶತ್ರುಪಕ್ಷಕ್ಕೆ ನೇರವಾಗಿ ಹೋಗಬೇಕು ಅಂದರೆ ಅವನ ಒಂದು ದೃಢ ವಿಶ್ವಾಸ ಅಲ್ಲಿ ನಮಗೆ ತಿಳಿಯುತ್ತೆ ಚೆನ್ನಾಗಿ. ಮತ್ತೆ ಅವನು ಗೋಪ್ತೃತ್ವ ವರ್ಣವನ್ನು ಮಾಡಿದ. ಶ್ರೀರಾಮಚಂದ್ರನೇ ಹೇಳಿದ್ದಾನೆ ಮುಂದೆ, ಪ್ರಣಾದಶ್ಚ ಮಹಾನೇಶ ತಥೋಸ್ಯ ಭಯಮಾಗತಂ ಅಂತ ಹೇಳಿ ಜೋರಾಗಿ ಗಟ್ಟಿಯಾಗಿ ಕೂಗಿದನಲ್ಲ ಅವನು. ನಾನು ಶರಣಾಗತನಾಗಿ ಬಂದಿದ್ದೇನೆ, ನಿವೇದಯತ ಮಾಂ ಕ್ಷಿಪ್ರಂ ಅಂತ ಅವನು ತನ್ನ ತ್ವರೆಯನ್ನು ಕ್ಷಿಪ್ರಂ ಅಂತ ಹೇಳಿದ. ಆರ್ತಿ ತ್ವರಾತಿಶಯವನ್ನು ತೋರಿಸಿದ. ಅದು ನನ್ನ ಕಿವಿಗೆ ಬಿದ್ದುಬಿಡ್ತು. ನನ್ನ ಕಿವಿಗೆ ಅದು ಕೇಳಿಸಿದ ಉಡನೆಯೇ ನಾನು ದತ್ತಮಸ್ಯ ಅಭಯಂ, ಆ ಕ್ಷಣದಲ್ಲೇ ಅವನಿಗೆ ಅಭಯ ಕೊಟ್ಟಾಯಿತು ಅಂತ ಶ್ರೀರಾಮನ ಕಡೆಯಲ್ಲಿ ತೀರ್ಪು ಹೇಳ್ತಾನೆ. ಅದು ಅವನ ಗೋಪ್ತೃತ್ವ ವರ್ಣ. ಮತ್ತೆ ಆಕಿಂಚನ್ಯ ತಥೋಸ್ಯ ಭಯಮಾಗತಂ, ಇವನಿಗೆ ಭಯವಾಗಿದೆ ಅಂತ ಹೇಳುವುದರಿಂದ ಅವನು ಆಕಿಂಚನ್ಯವನ್ನು ತೋರಿಸುತ್ತೆ. ಬೇರೆ ಯಾವ ದಾರಿಯೂ ಇಲ್ಲ ಅವನಿಗೆ, ಶ್ರೀರಾಮನೇ ರಕ್ಷಕ ಅನ್ನುವುದನ್ನು ಚೆನ್ನಾಗಿ ತಿಳಿದು ಬಂದಿರುವವನು ವಿಭೀಷಣ ಅನ್ನುವುದು ಸ್ಪಷ್ಟವಾಗಿ ನಮಗೆ ಅಲ್ಲಿ ತಿಳಿಯುತ್ತೆ. ಅಲ್ಲಿ ಸ್ವಾಮಿ ದೇಶಿಕನ್ ವಿಶೇಷವಾಗಿ ವ್ಯಾಖ್ಯಾನ ಮಾಡುತ್ತಾ ನಿವೇದಯತ ಮಾಂ ಕ್ಷಿಪ್ರಂ, ನಿವೇದಯತ ಅನ್ನುವ ಶಬ್ದಕ್ಕೆ ವಿಶೇಷವಾದ ಅರ್ಥಗಳನ್ನು ಹೇಳ್ತಾರವರು. ನಿವೇದಯತ ಅನ್ನುವುದು ಆತ್ಮಸಮರ್ಪಣವನ್ನು ನಮಗೆ ತೋರಿಸುತ್ತೆ ಅಂತ ಹೇಳಿ. ಹೇಗೆ ಅಂದರೆ ನವವಿಧ ಭಕ್ತಿಯಲ್ಲಿ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳುವಾಗ ಶ್ರವಣದಿಂದ ಆರಂಭಿಸಿದ್ದು ಆತ್ಮನಿವೇದನದಲ್ಲಿ ಪರ್ಯವಸಾನವಾಗುತ್ತೆ, ಆತ್ಮಸಮರ್ಪಣೆ. ಅನಿವೇದನಂ ಆತ್ಮನಿವೇದನಂ ಅನ್ನುವ ಶಬ್ದವಲ್ಲೇ ಇಲ್ಲಿ ನಿವೇದಯತ ಅಂತ ಹೇಳಿದ್ದಾನೆ ವಿಭೀಷಣ ಅಂತ. ಹಾಗೆಯೇ ಜಿತಂತ ಸ್ತೋತ್ರದಲ್ಲಿ ಕಿಂಕರೋಸ್ಮೀತಿ ಚಾತ್ಮಾನಂ ದೇವಾಯೈವಂ ನಿವೇದಯೇತ್, ಅಲ್ಲಿಯೂ ನಿವೇದಯೇತ್. ಈ ಎಲ್ಲ ಶಬ್ದಗಳು ನಮಗೆ ಆತ್ಮಸಮರ್ಪಣೆಯನ್ನು ತಿಳಿಸುವುದರಿಂದ ನಿವೇದಯತ ಮಾಂ ಕ್ಷಿಪ್ರಂ ಎನ್ನುವುದು ಆತ್ಮಸಮರ್ಪಣೆಯನ್ನು ತೋರಿಸುತ್ತೆ ಅಂತ ಸ್ವಾಮಿ ದೇಶಿಕನ್ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅವನ ತ್ವರಾತಿಶಯು ನಿವೇದಯತ ಮಾಂ ಕ್ಷಿಪ್ರಂ ಅಂತ ಹೇಳಿದರು. ಇದೆಲ್ಲವನ್ನು ನೋಡೋದರಿಂದ ಇದು ಪರಿಪೂರ್ಣವಾದ ಸ್ವರಕ್ಷಾಭರ ಆತ್ಮಸಮರ್ಪಣಾತ್ಮಿಕೈಯಾನ ಪ್ರಪತ್ಯೈ ಸರ್ವಾವಸ್ಥೆಯಿಲುಂ ಧರ್ಮಸಾರತ್ತಿಲೇ ನಿಲೈ ಕುಲೈಯಾದ ಶ್ರೀ ವಿಭೀಷಣಾಳ್ವಾನ್ ಅನುಷ್ಠಿತಾನ್ ಅಂತ ಸ್ವಾಮಿ ದೇಶಿಕಲಾಳ್. ಯಾವ ಅವಸ್ಥೆಯಲ್ಲೂ ಅವನಿಗೆ ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್ ಅಂತ ಹೇಳಿ ಅವನು ವರವನ್ನು ಕೇಳಿದ್ದ ಬ್ರಹ್ಮನಿಂದ ವಿಭೀಷಣನು ತಪಸ್ಸು ಮಾಡಿ. ಅಂತಹ ಎಲ್ಲ ಅವಸ್ಥೆಗಳಲ್ಲಿಯೂ ಧರ್ಮದಲ್ಲೇ ನೆಲೆ ನಿಂತಿದ್ದಂತಹ ಮನಸ್ಸನ್ನು ಬುದ್ಧಿಯನ್ನು ಹೊಂದಿದ್ದಂತಹ ವಿಭೀಷಣನು ಪರಿಪೂರ್ಣವಾದ ಪ್ರಪತ್ತಿಯನ್ನು ಅನುಷ್ಠಾನ ಮಾಡಿದನು ಅಂತ ಸ್ವಾಮಿ ದೇಶಿಕನ್ ನಮಗೆ ತೋರಿಸ್ತಾರೆ ಅದರಲ್ಲಿ. ಹಾಗೆ ಅವನು ಬಂದು ಪ್ರಾರ್ಥಿಸಿದ. ಆದರೆ ಅಲ್ಲಿ ಆಗ ಯಾರೂ ಅವನನ್ನು ಸೇರಿಸಿಕೊಳ್ಳಲು ಒಪ್ಪಲಿಲ್ಲ. ಅವನ ವಾನರರೆಲ್ಲರೂ ಕೂಡ ಯಾರು ಕೂಡ ಒಪ್ಪಲಿಲ್ಲ, ಹನುಮಂತನು ಮಾತ್ರ ಸೇರಿಸಿಕೊಳ್ಳಬಹುದು ಅಂತ ಹೇಳಿದ. ಆದರೆ ಅವರೆಲ್ಲರ ಅಭಿಪ್ರಾಯಕ್ಕಿಂತ ವಿರುದ್ಧವಾದ ಅಭಿಪ್ರಾಯವನ್ನು ಶ್ರೀರಾಮನು ಹೇಳ್ದ. ಸುಗ್ರೀವನು ಹೇಳ್ದ, ವಧ್ಯತಾಂ ತೀವ್ರೇಣ ದಂಡೇನ ವಧ್ಯತಾಮೇಷ ಅಂತ ಹೇಳಿಬಿಟ್ಟು ಇವನನ್ನು ಸಾಯಿಸಿಬಿಡಬೇಕು. ಸಚಿವೈಸ್ಸಹ ಇವನನ್ನು ಅವನ ನಾಲ್ಕು ಜನ ಅನುಚರರೊಡನೆ ಇವನು ಇವನಿಗೆ ಮರಣದಂಡನೆಯನ್ನು ವಿಧಿಸಬೇಕು ಅಂತ ಹೇಳಿದ ಅವನು. ಹಾಗೆಯೇ ಒಬ್ಬೊಬ್ಬರು ಇದು ಸರಿಯಾದ ಕಾಲವಲ್ಲ, ಅಣ್ಣನನ್ನೇ ಬಿಟ್ಟು ಬಂದಿದ್ದಾನೆ ಯುದ್ಧ ಮಾಡುವ ಈ ಕಾಲದಲ್ಲಿ, ಶತ್ರು ನೇರವಾಗಿ ಯುದ್ಧ ಮಾಡಲು ಬಂದಿರುವಾಗ ಸ್ವಂತ ಅಣ್ಣನನ್ನು ಬಿಟ್ಟವನು ಮುಂದೆ ನಮ್ಮನ್ನು ಬಿಡುವುದಿಲ್ಲ ಅಂತ ಏನು ನಾವು ಹೇಗೆ ನಂಬುವುದು ಅಂತ ಒಬ್ಬನು ಹೇಳಿದ್ರು. ಒಬ್ಬನು ಹೇಳಿದ, ಇವನು ನಮ್ಮ ಸೈನ್ಯದಲ್ಲಿ ಬಂದು ನಮ್ಮೊಡನೆ ಸೇರಿ ಅವನು ನಿನಗೆ ಪ್ರಾಣಕ್ಕೆ ಅಪಾಯವನ್ನು ತಂದು ಬಿಡಬಹುದು ಅಂತ ಹೇಳಿಬಿಟ್ಟು ಹೀಗೆ ಒಬ್ಬೊಬ್ಬರು ಒಂದೊಂದು ದೋಷವನ್ನೇ ತೋರಿಸಿಕೊಂಡು ಬಂದರು.
ಹನುಮಂತನು ಹೇಳಿದ, ಅವನು ಅವನಿಗೆ ಯಾವ ದೋಷವೂ ಇಲ್ಲ, ಅವನು ಗುಣಶಾಲಿಯಾದವನು, ಆದ್ದರಿಂದ ಅವನನ್ನು ಸೇರಿಸ್ಕೊಳ್ಬೋದು ಅಂತ. ಆಗ ಶ್ರೀರಾಮಚಂದ್ರನು ಹಾಗೆ ಹೇಳ್ತಾನವನು, ದೋಷೋವಾ ದೋಷೋ ಇದು ತಸ್ಯ ಸ್ಯಾತ್ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ್ ಅಗರ್ಹಿತಂ. ಶ್ರೀರಾಮನು ಹೇಳಿದ, ಅವನಿಗೆ ದೋಷವಿಲ್ಲದೇ ಇರಬಹುದು, ಗುಣವೂ ಇಲ್ಲದೇ ಇರಬಹುದು, ದೋಷವೂ ಇರಬಹುದು, ಅನೇಕ ದೋಷಗಳಿರಬಹುದು, ಗುಣವಿಲ್ಲದೇ ಇರಬಹುದು, ಆದರೆ ದೋಷಗಳು ಅನೇಕವಾಗಿ ಇರಬಹುದು. ಇದೆಲ್ಲ ದೋಷವಿಲ್ಲವೇ, ದೋಷವಿದೆಯೇ, ಗುಣವಿಲ್ಲವೇ, ಇದು ಯಾವುದನ್ನು ನಾನು ಪರಿಗಣಿಸುವುದಿಲ್ಲ. ನನ್ನನ್ನು ರಕ್ಷಿಸುವಂತ ಪ್ರಾರ್ಥಿಸಿದವನು ಯಾರೇ ಆಗಿದ್ದರೂ ನಾನು ರಕ್ಷಿಸುವೆ, ಅವನಿಗೆ ನಾನು ಅಭಯವನ್ನು ಕೊಟ್ಟುಬಿಟ್ಟಿದ್ದೇನೆ ಅಂತ ಶ್ರೀರಾಮಚಂದ್ರನು ಸ್ಪಷ್ಟವಾಗಿ ಹೇಳಿದನು. ಅವನಿಗೆ ಗುಣವಿದೆ ಅಂತ ಹೇಳುವುದರಿಂದ ನಾನು ರಕ್ಷಿಸ್ತೀನಿ ಅಂತ ತಿಳಿದುಕೊಳ್ಬೇಡಿ, ಅವನಿಗೆ ಗುಣವಿಲ್ಲ ಅನ್ನೋದರಿಂದ ರಕ್ಷಿಸುವುದಿಲ್ಲ ಅಂತ ತಿಳಿಯಬೇಡಿ, ಅವನಿಗೆ ದೋಷವಿದೆ ಆದ್ದರಿಂದ ರಕ್ಷಿಸಲಾರೆ ಅಂತ ತಿಳಿದುಕೊಳ್ಳಬೇಡಿ. ಗುಣವಿಲ್ಲದೇ ಇದ್ದರೂ ದೋಷವೇ ಇದ್ದರೂ ಅವನಿಂದ ನಮಗೆ ಎಷ್ಟೋ ಕೇಡು ಬರುವ ಹಾಗಿದ್ದರೂ ಕೂಡ ಒಬ್ಬ ಶಕ್ತನಾದವನು ಅಶಕ್ತನು ಬಂದು ಶರಣಾಗತಿ ಮಾಡಿದರೆ ಅವನನ್ನು ಖಂಡಿತವಾಗಿಯೂ ರಕ್ಷಿಸಲೇಬೇಕು. ಇದನ್ನು ಶ್ರೀರಾಮಚಂದ್ರನು ನೇರವಾಗಿ ಹೇಳಲಿಲ್ಲ ಮೊದಲೇ. ಅವನೇನು ಮಾಡಿದ ಅಂತ ಹೇಳಿದ್ರೆ, ಎಲ್ಲರಿಗೂ ನಂಬಿಕೆ ಬರುವ ಹಾಗೆ ಒಂದು ಕಪೋತ ವೃತ್ತಾಂತವನ್ನು ಮತ್ತು ಕಂಡು ಮಹರ್ಷಿಯ ಒಂದು ಗಾಥೆಗಳನ್ನು ಹೇಳಿ ಉಪಪತ್ತಿಗಳನ್ನೇ ಸಕಾರಣವಾಗಿ ಅದನ್ನು ಸ್ಥಾಪನೆ ಮಾಡ್ತಾನೆ. ಅದು ಬಹಳ ಸೊಗಸಾದ ಒಂದು ಪ್ರಕರಣ ಶ್ರೀಮದ್ ರಾಮಾಯಣದಲ್ಲಿ. ಆ ಶ್ಲೋಕಗಳನ್ನು ಸ್ವಾಮಿ ದೇಶಿಕನ್ ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಶ್ರೀರಾಮನು ಹೇಳಿದ್ದು, ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ, ಎಂದಿಗೂ ನಾನು ಅವನನ್ನು ಬಿಡುವುದಿಲ್ಲ. ಮಿತ್ರಭಾವ ಅಂದರೆ ಶರಣಾಗತಿ ಎನ್ನುವುದೇ ಅರ್ಥ ಅಲ್ಲಿ. ಅಥವಾ ಅವನು ನೇರವಾಗಿ ಶರಣಾಗತಿ ಮಾಡದೇ ಇದ್ದರೂ ಮನಸ್ಸಿನಲ್ಲಿ ಆ ಭಾವನೆ ಇದ್ದರೂ ಸಾಕು, ಅವನಿಗೆ ಅವನನ್ನು ನಾನು ರಕ್ಷಿಸ್ತೀನಿ ಅಂತ ಹೇಳಿದ. ಅದಕ್ಕೆ ಒಂದು ಪ್ರಕರಣವನ್ನು ಹೇಳ್ತಾನೆ ಶ್ರೀರಾಮ. ಶ್ರೂಯತೇಹಿ ಕಪೋದೇನ, ಅದು ಅದರಲ್ಲಿ ಹೇಳಿದ ಒಂದು ವ್ರತವನ್ನು ಹೇಳಿ, ಈ ಕಪೋತದ ವೃತ್ತಾಂತವನ್ನು ಹೇಳಿ, ಅದರಲ್ಲಿ ಕಂಡು ಮಹರ್ಷಿಯ ಗಾಥೆ, ಅದರಲ್ಲಿ ಹೇಗೆ ಒಂದು ಕಪೋತ, ಆ ಕಪೋತದ ಹೆಂಡತಿ ಹೆಣ್ಣು ಕಪೋತವನ್ನು ಬೇಡನ್ನು ಹಿಡಿದು ಬಿಟ್ಟಿರ್ತಾನೆ. ಹಿಡಿದುಕೊಂಡು ಅವನು ಕಾಡಿನಲ್ಲಿ ಅಲುತ್ಕೊಂಡು ಬರುವಾಗ ರಾತ್ರಿ ಅವನಿಗೆ ಬಹಳ ಹಸಿವು, ಬಾಯಾರಿಕೆ ಆಗಿಬಿಟ್ಟು ಯಾವುದೋ ಒಂದು ಮರದ ನೆರಳಿನಲ್ಲಿ ಬರ್ತಾನೆ. ಅಲ್ಲಿ ಬಂದು ಮನಸ್ಸಿನಲ್ಲಿ ಅವನಿಗೆ ಒಂದು ಭಾವನೆ, ಈ ಮರದಲ್ಲಿರುವ ದೇವತೆಯಾದರೂ ನನ್ನನ್ನು ನನಗೆ ಏನಾದ್ರು ಒಂದು ಆಹಾರ ಸಿಗುವ ಹಾಗೆ ಮಾಡಬಾರದೆ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಅಕಸ್ಮಾತ್ತಾಗಿ ಅದೇ ಮರದಲ್ಲಿ ಆ ಗಂಡು ಕಪೋತವು ಇರುತ್ತೆ. ಆಗ ಈ ಹೆಣ್ಣು ಕಪೋತವು ಆ ಗಂಡು ಕಪೋತವನ್ನು ನೋಡಿ ತನ್ನ ಪತಿಗೆ ಹೇಳುತ್ತೆ, ನೋಡು ಇವನು ಬಂದು ಶರಣಾಗತಿ ಮಾಡಿದ್ದಾನೆ, ನೀನು ನಿನ್ನ ಮಾಂಸವನ್ನೇ ಅವನಿಗೆ ಸಮರ್ಪಣೆ ಮಾಡಿ ಅವನನ್ನು ಅರ್ಚನೆ ಮಾಡೋದು ನಿನ್ನ ಕರ್ತವ್ಯ ಅಂತ ಹೇಳಿಬಿಟ್ಟು ಹೇಳು. ಇದು ಆಶ್ಚರ್ಯವಾದ ಒಂದು ಪ್ರಕರಣ. ಶೂಯತೆ ಹಿ ಕಪೋತೇನ ಶತ್ರು ಶರಣಮಾಗತಃ ಅರ್ಚಿತಶ್ಚ ಯಥಾನ್ಯಾಯಂ ಸ್ವೈಶ್ಚ ಮಾಂಸೈಹಿ ನಿಮಂತ್ರಿತಃ ಅನ್ನುವ ಒಂದು ಪ್ರಕರಣವನ್ನು ತೆಗೆದು ಸ್ವಾಮಿ ದೇಶಿಕನ್ ಅದರಲ್ಲಿ ಒಂದೊಂದು ಶಬ್ದಗಳಿಗೂ ಅರ್ಥವನ್ನು ಹೇಳ್ತಾರೆ. ಶ್ರೂಯತೆ ಅಂತ ಹೇಳಿದ್ರೆ ಶ್ರುತಿಗಳಲ್ಲಿ ಇದು ಹೇಳಿದೆ, ಯಾವುದೋ ಒಂದು ಮೂಲೆಯಲ್ಲಿ ಶ್ರುತಿಯಲ್ಲಿ ಹೇಳಿರುವಂತಹ ಪ್ರಕರಣವೇ ಇದು. ಹಿ ಅಂತ ಹೇಳಿದ್ರೆ ಆಶ್ಚರ್ಯವಾಚಕ, ಬಹಳ ಆಶ್ಚರ್ಯಕರವಾದದ್ದು ಕಪೋತದ ಇದು ಪ್ರಕರಣ, ನೀವೆಲ್ಲರೂ ಕೇಳಿರಬೇಕಿದನ್ನು ಅಂತ ಅಭಿಪ್ರಾಯ ಶ್ರೀರಾಮನದು. ಅಲ್ಲಿ ಕಪೋತೇನ, ಇದು ಸಾಮಾನ್ಯವಾದ ಒಂದು ಪಕ್ಷಿ, ಹೋಗಲಿ ತ್ರೈವರ್ಣಿಕನಾಗಿ ವೇದಾಧಿಕಾರಿಯಾಗಿ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಇರುವಂತಹ ಪರಿಪೂರ್ಣ ಅಧಿಕಾರಿಯಲ್ಲ, ಅಥವಾ ಒಂದು ಸಾಮಾನ್ಯ ಮನುಷ್ಯನೂ ಅಲ್ಲ, ಅಥವಾ ಪಕ್ಷಿಯ ರೂಪದಲ್ಲಿ ಬಂದಿರುವ ಒಂದು ದೇವತೆಯೂ ಅಲ್ಲ, ಸಾಮಾನ್ಯವಾದ ಒಂದು ಕಪೋತ. ಅದು ಹೇಳುವ ಮಾತು ಇದು ತಿರಿಯಕ್ಕಾದುದು, ಅದನ್ನು ಅದು ಹೇಳುತ್ತೆ. ಅದು ಅಷ್ಟು ಸಂಕಟದಲ್ಲಿರುವಾಗ ಹೇಳುವ ಮಾತು ಇದು. ಶತ್ರುಹು ನೇರವಾಗಿ ಅವನು ಜಾತಿ ಶತ್ರು ಬೇಡನು ಆ ಕಪೋತಕ್ಕೆ. ಶತ್ರು ಶರಣಮಾಗತಃ, ಅವನು ಶರಣಾಗತಿ ಮಾಡಿದ್ದಾನೆ ಅಂತ ಹೇಳುತ್ತೆ ಕಪೋತಿ.
ಆದರೆ ಅವನು ಮರದಲ್ಲಿರುವ ದೇವತೆಗೆ ಮನಸ್ಸಿನಲ್ಲಿ ಹೇಳಿದ. ಸ್ಪಷ್ಟವಾಗಿ ಅವನು ಜೋರಾಗಿ ಹೇಳಲಿಲ್ಲ. ವಿಭೀಷಣನ ಥರ ಹಾಗೆ ಹೇಳಿದ ಅಷ್ಟೇ. ಆದರೂ ಇದು ನಿನ್ನ ಕರ್ತವ್ಯ, ನೀನು ಇಲ್ಲಿರೋದ್ರಿಂದ ಈ ಮರದಲ್ಲಿ ಅಂತ ಆ ಹೆಣ್ಣು ಕಪೋತ ಹೇಳುತ್ತೆ. ಅದು ಹೇಳಿ ಅರ್ಚಿತಶ್ಚ, ಆಗ ಗಂಡು ಕಪೋತ ಏನು ಮಾಡುತ್ತೆ ಅಂದರೆ ಅಲ್ಲಿಯೇ ಅಗ್ನಿಯನ್ನು ಉತ್ಪತ್ತಿ ಮಾಡಿ ಅದರಲ್ಲಿಯೇ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡು ತನ್ನ ಮಾಂಸಗಳಿಂದ ಅವನ ಬಾಯಾರಿಕೆಯ ಹಸುಗಳನ್ನು ಹೋಗಿಸುತ್ತೆ ಹಸುವಿನ. ಅದು ಹೇಗಿತ್ತು ಅಂತ ಹೇಳಿದ್ರೆ, ನಾವು ಸತ್ಕಾರ ಮಾಡುವಾಗ, ಅರ್ಚನೆ ಮಾಡುವಾಗ ಒಂದು ಅಗ್ನಿಯಲ್ಲಿ ಹವಿಸ್ಸನ್ನು ಸಮರ್ಪಣೆ ಮಾಡಿ ಹೇಗೆ ಸಮರ್ಪಿಸ್ತೀವೋ ಅದೇ ರೀತಿಯಲ್ಲಿ ತನ್ನನ್ನೇ ಅಗ್ನಿಯಲ್ಲಿ ಸಮರ್ಪಿಸಿಕೊಂಡು ಯಥಾನ್ಯಾಯಂ ಸ್ವೈಶ್ಚ ಮಾಂಸೈಹಿ ನಿಮಂತ್ರಿತ ಅಂತ ಹೇಳ್ತಾರೆ. ಅದು ಬಹಳ ಆಶ್ಚರ್ಯಕರವಾದ ಒಂದು ಈ ಶಿಬಿಯ ವೃತ್ತಾಂತದಲ್ಲಿ ಆದರೆ ಅವನು ತನ್ನ ತೊಡೆಯಿಂದ ಒಂದು ಮಾಂಸವನ್ನು ಕೊಡ್ತೀನಿ ಅಂತ ಹೇಳಿದ. ಆದರೆ ಹಾಗಲ್ಲ, ಇದು ಪರಿಪೂರ್ಣವಾಗಿ ತನ್ನ ಪರಿಪೂರ್ಣವಾದ ದೇಹವನ್ನೇ ಸಮರ್ಪಣೆ ಮಾಡಿಬಿಡ್ತು ತನ್ನ ಪ್ರಾಣದೊಡನೆ ಆ ಕಪೋತವು ಅಂತ ಹೇಳೋದು ಬಹಳ ಆಶ್ಚರ್ಯಕರವಾದ ಒಂದು ಆ ಪ್ರಕರಣವನ್ನು ಹೇಳ್ತಾರೆ. ಈಗ ಅದನ್ನು ಹೇಳಿ ಶ್ರೀರಾಮನು ಎಲ್ಲರಿಗೂ ಹೇಳ್ತಾನೆ, ಇವಾಗ ನನ್ನ ಸ್ಥಿತಿಯನ್ನು ಆ ಕಪೋತದ ಸ್ಥಿತಿಯನ್ನು ನೀವು ಸ್ವಲ್ಪ ನೋಡಿದ್ರೆ, ಹೋಲಿಸಿ ನೋಡಿದ್ರೆ, ನಾನು ಪರಿಪೂರ್ಣ ವೇದಾಧಿಕಾರಿ ಶಾಸ್ತ್ರಗಳನ್ನೆಲ್ಲ ವಸಿಷ್ಠರು ವಿಶ್ವಾಮಿತ್ರರಂತಹ ಶ್ರೇಷ್ಠ ಋಷಿಗಳಲ್ಲಿ ಅಧ್ಯಯನ ಮಾಡಿದವನು ನಾನು. ಆ ಕಪೋತವು ಸಾಮಾನ್ಯವಾದ ಪಕ್ಷಿ, ಮತ್ತು ಅವನು ಸಾಕ್ಷಾತ್ ಶತ್ರು. ಇವನು ಶತ್ರುವಿನ ತಮ್ಮ, ಇಲ್ಲಿ ಬಂದಿರುವವನು. ಆಗ ನೇರವಾಗಿ ಅವನು ಪ್ರಾರ್ಥನೆ ಮಾಡಲಿಲ್ಲ ಈ ಕಪೋತವನ್ನು. ಈ ವಿಭೀಷಣನು ನನ್ನನ್ನು ನೇರವಾಗಿ ಪ್ರಾರ್ಥನೆ ಮಾಡಿದ್ದಾನೆ, ಗಟ್ಟಿಯಾಗಿ ಕೂಗಿದ್ದಾನೆ, ಪ್ರಣಾದಶ್ಚ ಮಹಾನೇಶ ಅನ್ನುವ ಹಾಗೆ. ನನ್ನ ಕಿವಿಗೆ ಅದು ಬಿಟ್ಟುಬಿಟ್ಟಿದೆ, ಅದು ನನಗೆ ಅರ್ಥವಾಗಿದೆ. ಆ ಕಪೋತವೇ ಹಾಗೆ ತನ್ನನ್ನೇ ಕೊಟ್ಟು, ತನ್ನ ಪ್ರಾಣವನ್ನಾದರೂ ಕೊಟ್ಟು ಅವನನ್ನು ರಕ್ಷಣೆ ಮಾಡಿರುವಾಗ ನಾನು ಇವನು ಕೈ ಬಿಡುವುದು ಯಾವ ನ್ಯಾಯ ಹೇಳಿ ಅಂತ ಶ್ರೀರಾಮನು ಎಲ್ಲರನ್ನು ಕೇಳ್ತಾನೆ. ಅದರ ಜೊತೆಗೆ ಶ್ರೀರಾಮಚಂದ್ರನು ಪಂಡು ಮಹರ್ಷಿಯ ಗಾಥೆಗಳನ್ನು ಕೂಡ ಎಲ್ಲರಿಗೂ ತಿಳಿಯುವ ಹಾಗೆ ಹೇಳ್ತಾನೆ. ಕಣ್ವರ ಮಗ ಕಂಡು ಅಂತ ಹೇಳಿಬಿಟ್ಟು ಮಹರ್ಷಿಗಳು ಅವರು ಹೇಳಿರುವಂತಹ ಗಾಥೆಗಳು 4-4.5 ಶ್ಲೋಕಗಳಿದೆ ಅಂತ ಹೇಳಿಬಿಟ್ಟು ಆ ಶ್ಲೋಕಗಳನ್ನು ಹೇಳಿ ಇಲ್ಲಿ ತೋರಿಸ್ತಾರೆ ನಮಗೆ. ಹೇಗೆ ಕಂಡು ಮಹರ್ಷಿಯ ಗಾಥೆಯಲ್ಲಿಯೂ ಈ ಶರಣಾಗತ ರಕ್ಷಣ ಅನ್ನುವುದು ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು, ಅದರಿಂದ ಬರುವ ನಮಗೆ ಫಲಗಳೇನು, ಮಾಡದೇ ಇದ್ದರೆ ಇವನಿಗೆ ಏನು ದೋಷಗಳು ಬರುತ್ತೆ, ಎಲ್ಲವನ್ನು ತಿಳಿಸಿಕೊಡ್ತಾರೆ. ಅದರಲ್ಲಿ ಮೊದಲ ಶ್ಲೋಕದಲ್ಲಿ ಬದ್ಧಾಂಜಲಿಪುಟಂ ದೀನಂ ಯಾಚಂತಂ ಶರಣಾಗತಂ ನ ಹನ್ಯಾತ್ ಆಂಡಶಂಸ್ಯಾರ್ಥಂ ಅಪಿ ಶತ್ರುಂ ಪರಂತಪ ಅನ್ನೋದು ಮೊದಲ ಶ್ಲೋಕ. ಅಲ್ಲಿ ಹೇಳಿದರು ಬದ್ಧಾಂಜಲಿ ಪುಟಂ ಅಂತ ಹೇಳಿಬಿಟ್ಟು, ಅನುಕೂಲ ಬುದ್ಧಿಯನ್ನು ಬದ್ಧಾಂಜಲಿ ಪುಟಂ. ನಾವು ಶರಣಾಗತಿ ಹೇಳುವಾಗ ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ ಇದೆಲ್ಲ ಹೇಳ್ತೀವಿ. ಆದರೆ ಆನುಕೂಲ್ಯ ಸಂಕಲ್ಪವೂ ಇಲ್ಲ, ಪ್ರಾತಿಕೂಲ್ಯ ವರ್ಜನವೂ ಇಲ್ಲ, ಕೇವಲ ಅಂಜಲಿ ಮಾಡಿದಾನವನು. ಬದ್ಧಾಂಜಲಿ ಪುಟಂ, ಅಂಜಲಿ ಹಿ ಪರಮಾಮುದ್ರ ಕ್ಷಿಪ್ರಂ ದೇವಪ್ರಸಾದಿನಿ ಎನ್ನುವ ಹಾಗೆ, ಬರೀ ಅಂಜಲಿ ಮಾಡಿದರೆ ಸಾಕು ಅವನನ್ನು ರಕ್ಷಿಸಬೇಕು. ದೀನಂ, ದೀನಂ ಅಂತ ಹೇಳಿದ್ರೆ ಅಂಜಲಿಯೂ ಕೂಡ ನೇರವಾಗಿ ವಾಕ್ಯನಿಂದ ಹೇಳದೆ ಬರೀ ಅವನು ತನ್ನ ಕಾರ್ಪಣ್ಯವನ್ನು ತೋರಿಸಿಕೊಂಡು ನಿಂತಿದ್ದಾನೆ. ಅವನ ದೈನ್ಯತೆ ನಮಗೆ ಎಷ್ಟು ದೀನನಾಗಿದ್ದಾನೆ ಅನ್ನೋದು ಅವನ ನೋಡಿದ್ರೆ ತಿಳಿಯುತ್ತೆ ಹೊರತು ಸ್ಪಷ್ಟವಾಗಿ ಬಾತಿನಿಂದ ಹೇಳಲಿಲ್ಲ. ಅವನು ಹಾಗಿದ್ದರೂ ಸಾಕಂತೆ, ಅವನನ್ನು ರಕ್ಷಿಸಬೇಕು ಅಂತ ಕಂಡು ಮಹರ್ಷಿಗಳು ಹೇಳ್ತಾರೆ. ಯಾಚಂತಂ, ಹೋಗಲಿ, ಅವನಿಗೆ ಅಂಜನಿಯೂ ಮಾಡಲಿಲ್ಲ, ಅವನಿಗೆ ಕಾರ್ಪಣ್ಯವೂ ನಮಗೆ ತಿಳಿತಾ ಇಲ್ಲ. ಆದರೆ ಒಂದು ಮನಸ್ಸಿಲ್ಲದೆ ಯಾಚನೆ ಮಾಡ್ತಾ ಇದ್ದಾನೆ ಅವನು, ಅಷ್ಟು ಮಾಡಿದ್ರೂ ಸಾಕು. ಶರಣಾಗತಂ, ಹೋಗಲಿ, ಅಂಜಲಿ ಬಂಧ ಮಾಡಿ ಗೋಪ್ತೃತ್ವವರ್ಣ ಮಾಡಿ ಇದೆಲ್ಲ ಮಾಡದೆ ಅವನು ಶರಣಾಗತಿ ಮಾಡಲಿಲ್ಲ. ಆದರೆ ನನ್ನನ್ನು ರಕ್ಷಿಸುವಂತಹ ಯಾರಾದರೂ ಶಕ್ತರು ಇಲ್ಲಿ ಇದ್ದಾರೋ ಅಂತ ಮನಸ್ಸಿನಲ್ಲಿ ತಿಳಿದುಕೊಂಡು ಹುಡುಕ್ತಾ ಇದ್ದಾನವನು. ಆ ಪರಿಸ್ಥಿತಿಯಲ್ಲೂ ಒಬ್ಬ ಶಕ್ತನಾದವನು ಅಲ್ಲಿ ಇದ್ದರೆ ಅವನನ್ನು ರಕ್ಷಿಸಲೇಬೇಕು, ಅದುವೇ ಪರಮಧರ್ಮ
ಅನ್ನುವುದನ್ನು ಅವನು ಹಾಗಿರುವಾಗ ನಹನ್ಯಾತೆ ಅವನನ್ನು ಹನನ ಮಾಡುವುದು ಅಂದರೇನು ಆಂಡ್ರಶಂಸ್ಯಾರ್ಥಂ ಆಂಡ್ರಶಂಸ್ಯಾರ್ಥಂ ಅಂದರೆ ಆಂಡ್ರಶಂಸ್ಯ ಅನ್ನುವ ಒಂದು ಮಹಾಗುಣವನ್ನು ರಕ್ಷಿಸಲು ಎಲ್ಲರೂ ಅವನನ್ನು ನೃಶಂಸ ನೃಶಂಸ ಅಂತ ಹೇಳದೇ ಇರುವ ಹಾಗೆ ಅವನು ಕಾರುಣ್ಯ ಅನ್ನುವ ಗುಣವನ್ನು ಆಂಡ್ರಶಂಸ್ಯಂ ಅನ್ನೋದು ಒಂದು ದೊಡ್ಡ ಕಲ್ಯಾಣ ಗುಣ ಶ್ರೀರಾಮನಲ್ಲಿ ಅನ್ನೋದನ್ನು ವಾಲ್ಮೀಕಿಗಳು ಅನೇಕ ಕಡೆ ಹೇಳ್ತಾರೆ. ಹಾಗೆ ಅದನ್ನು ರಕ್ಷಿಸಲು ಅಪಿಶತ್ರುಂ ನೇರವಾಗಿ ಶತ್ರುವೇ ಬಂದು ಶರಣಾಗತನಾಗಿದ್ದರೂ ಕೂಡ ಅವನನ್ನು ರಕ್ಷಿಸಬೇಕಾದುದು ಅಂತ ಹೇಳಿ ಅದರಲ್ಲಿ ಹೇಳ್ತಾರೆ. ನಹನ್ಯಾತ್ ಅಂತ ಹೇಳು, ಇಲ್ಲಿ ಅನೇಕ ವೇದಗಳ ಮಂತ್ರಗಳನ್ನೆಲ್ಲ ಸ್ವಾಮಿ ದೇಶಿಕನ ಪ್ರಮಾಣವಾಗಿ ತೋರಿಸ್ತಾರೆ. ತಸ್ಮಾದಪಿ ವಧ್ಯಂ ಪ್ರಪನ್ನಂ ನ ಪ್ರತಿ ಪ್ರಯಚ್ಛಂತಿ, ಇದೆಲ್ಲ ವೇದ ವಾಕ್ಯಗಳೇ ಇದೆ. ವಧ್ಯನಾಗಿದ್ದರೂ ಅವನನ್ನು ರಕ್ಷಿಸಬೇಕು ಅಂತ ಹೇಳಿಬಿಟ್ಟು ಅದನ್ನು ಆರ್ತೋವಾ ಇದಿವಾ ತೃಪ್ತಃ ಪರೇಶಾಂ ಶರಣಾಗತಃ ಹರಿಃ ಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ. ಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ. ಒಬ್ಬ ಸಾಧು ಧಾರ್ಮಿಕನಾದವನು ತನ್ನ ಪ್ರಾಣವನ್ನಾದರೂ ತ್ಯಾಗ ಮಾಡಿ ಶರಣಾಗತನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವುದು. ಆರ್ತೋವಾ ಇದಿವಾ ತೃಪ್ತಃ, ಅವನಿಗೆ ಈಗಲೇ ಬೇಕು ಅಂತ ಹೇಳ್ಬೋದು ಫಲವನ್ನು, ಅಥವಾ ವಿಳಂಬವಾಗಿ ಬರಲಿ ಅಂತಾನಾದ್ರೆ ಇರ್ಬೋದು ಅವನಿಗೆ. ಹೇಗಿದ್ದರೂ ಅವನನ್ನು ರಕ್ಷಿಸಬೇಕು. ಪರೇಶಾಂ ಶರಣಾಗತಃ, ಅವನು ಶರಣಾಗತನಾದವನನ್ನು ಅರಿಹಿ ಅಂತ ಹೇಳ್ತಾರೆ. ಅವನು ಶತ್ರುಭಾವವನ್ನು ಬಿಡದೆ ಗುಂಪಿನೊಳಗೆ ಸೇರಿ ಮಿತ್ರಭಾವನೆಯಿಂದ ಬಂದು ಶರಣಾಗತನಾಗಿರ್ಬೋದು. ಹಾಗಿದ್ದರೂ ಕೂಡ ಪ್ರಾಣವನ್ನಾದರೂ ಕೊಟ್ಟು ಶರಣಾಗತ ಧರ್ಮವನ್ನು ಆಶ್ರಯಿಸಬೇಕಾದದ್ದು ಉಚಿತವೇ ಅಂತ ಹೇಳಿದರು. ಆತ್ಮಪ್ರಾಣೈ ಪರಪ್ರಾಣಾನ್ ಯೋನರ ಪರಿರಕ್ಷತಿ ಸಯಾತಿ ಪರಮಂ ಸ್ಥಾನಂ ಯಸ್ಮಾನ್ ನಾವರ್ತತೆ ಪುನಃ. ಪ್ರಾಣೈರಪಿತ್ವಯ ರಾಜನ್ ರಕ್ಷಿತ ಕೃಪಣೋ ಜನಃ. ಹೀಗೆಲ್ಲ ಹೇಳುವುದು ಶೇನ ಕಪೋತ ವ್ಯಾಖ್ಯಾನಗಳನ್ನೆಲ್ಲ ಹೇಳಿ ಶಿಬಿಯ ಒಂದು ವೃತ್ತಾಂತವನ್ನು ಎಲ್ಲ ಹೇಳಿ ಹೀಗೆ ಅದನ್ನು ಪೂರ್ಣವಾಗಿ ಉಪಪತ್ತಿಗೊಳ್ಳೋದನ್ನೇ ಶ್ರೀರಾಮ ದೇಶಿಕನು ಹೇಳ್ತಾನೆ ಹೇಳ್ತಾರೆ. ಇದರಲ್ಲಿ ಶ್ರೀರಾಮಚಂದ್ರನು ಹೇಳುವುದನ್ನು ಸ್ವಾಮಿ ದೇಶಿಕನು ಹೇಳ್ತಾರೆ. ಮತ್ತೆ ಎರಡು ಶ್ಲೋಕಗಳಲ್ಲಿ ಕಂಡು ಗಾಥೆಯಲ್ಲಿ ಶ್ರೀರಾಮನು ಸಚೇತ್ ಭಯಾದ್ವಾ ಮೋಹಾದ್ವಾ ಕಾಮಾದ್ವಾಪಿ ನರಕ್ಷಿತ ಸ್ವಯಾಶಕ್ತಿಯ ಯಥಾಶಕ್ಯಂ ತತ್ ಪಾಪಂ ಲೋಕಗರ್ಹಿತಂ ಅನ್ನುವುದು. ಶರಣಾಗತನನ್ನು ರಕ್ಷಿಸಬಡದೆ ಹೋದರೆ ಲೋಕ ನಿಂದೆಗೆ ಒಳಗಾಗುವಂತಹ ಪಾಪವೇ ಬರುತ್ತೆ. ತನ್ನ ಶಕ್ತಿ ಇದ್ದಷ್ಟು ಅವನನ್ನು ರಕ್ಷಿಸುವುದು ಅವನ ಕರ್ತವ್ಯ. ಭಯಾದ್ವಾ, ನಾವೇನಾದರೂ ಈ ಶರಣಾಗತನನ್ನು ರಕ್ಷಣೆ ಮಾಡಿಬಿಟ್ರೆ ನಮ್ಮ ಅವನ ವಿರೋಧಿಗಳು ನಮ್ಮನ್ನು ಹಿಂಸೆ ಮಾಡಿದ್ರೆ ಏನು ಮಾಡೋದು ಅನ್ನುವ ಭಯದಿಂದಲೂ ಅದನ್ನು ಹಾಗೆಯೋ ಆ ಭಯವನ್ನು ಇದ್ದರೂ ಕೂಡ ಅವನನ್ನು ರಕ್ಷಿಸಲೇಬೇಕು ಅಂತ ಹೇಳಿದರು. ಕಾಮಾದ್ವಾ, ಸ್ವಚ್ಛಂದವಾಗಿ ಶಾಸ್ತ್ರವನ್ನು ಪರಿಗಣಿಸದೆ ಸ್ವಚ್ಛಂದವಾಗಿ ರಕ್ಷಿಸದೇ ಇರುವುದು. ಹೀಗೆ ಮಾಡಿದರೆ ನ ರಕ್ಷಿತ, ರಕ್ಷಿಸದೇ ಹೋದರೆ ಅದು ಬಹಳ ಸ್ವಯಾಶಕ್ತಿಯ, ತನಗೆ ಎಷ್ಟು ಶಕ್ತಿ ಇದೆಯೋ ಶಕ್ತಿ ವಂಚನೆ ಮಾಡದೇ ರಕ್ಷಿಸಬೇಕು, ಅದು ಬಹಳ ಮುಖ್ಯವಾದುದು ಅಂತ ಹೇಳಿದರು. ಯಥಾಶಕ್ಯಂ, ಇದೆಲ್ಲ ನೋಡ್ತಾ ಇದ್ದೀವಿ ನಾವು. ಆದ್ದರಿಂದ ಆದಿತ್ಯನೇ ಮೊದಲಾದ 14 ಜನ ಸಾಕ್ಷಿಗಳು, ಸರ್ವಸಾಕ್ಷಿಯಾದ ಸರ್ವೇಶ್ವರನು ಎಲ್ಲ ನೋಡ್ತಾ ಇರುವಾಗ ಶಕ್ತಿ ಇದ್ದರೂ ಕೂಡ ಕಪಟದಿಂದ ಶಕ್ತಿ ಇಲ್ಲದೆ ಇಲ್ಲ ಅನ್ನುವ ಹಾಗೆ ನಟನೆ ಮಾಡಿ ರಕ್ಷಿಸದೇ ಇದ್ದರೆ ಅವನಿಗೆ ತುಂಬ ದೋಷ ಬರುತ್ತೆ ಅಂತ ಹೇಳಿದರು. ಆ ಪಾಪವು ಎಂಥದ್ದು ಅಂದರೆ ತತ್ ಪಾಪಂ, ಆ ಪಾಪವು ಎಷ್ಟು ತೀಕ್ಷ್ಣವಾದದ್ದು ಅಂತ ಹೇಳಿದ್ರೆ ಹೇಳ್ತಾರೆ. ಅದಕ್ಕೆ ಬೇಕಾದಷ್ಟು ನಹುಷ ನಳ ಮೊದಲಾದವರ ಪ್ರಕರಣಗಳನ್ನೆಲ್ಲ ಹೇಳಿ ಸ್ವಾಮಿ ದೇಶಿಕನ್ ಅದನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಲೋಕಗರ್ಹಿತಂ ಅಂತ ಹೇಳಿಬಿಟ್ಟು ಆ ಪಾಪವು ಲೋಕಗರ್ಹಿತವಾದದ್ದು, ಆದ್ದರಿಂದ ಅವನು ಶರಣಾಗತನನ್ನು ಯಾವ ಕಾಲದಲ್ಲಿಯೂ ಬಿಡುವುದು ನ್ಯಾಯವಲ್ಲ, ರಕ್ಷಣೆ ಮಾಡಲೇಬೇಕು ಅನ್ನುವಂತಹ ಒಂದು ವಿಷಯವನ್ನು ಅವನು ಸ್ಪಷ್ಟವಾಗಿ ತಿಳಿಸ್ತಾನೆ ಶ್ರೀರಾಮಚಂದ್ರ ಇಲ್ಲಿ. ತತ್ಪಾಪಂ ಲೋಕಗರ್ಹಿತಂ ಅಂತ ಹೇಳಿದರು.
ಅದು ಲೋಕಗ್ರಹಿತವಾದಂತಹ ಪಾಪವು ಅದು ಆ ಕಪೋತ ಹಾಗೆ ರಕ್ಷಿಸಿರುವಾಗ ಇಂತಹ ಒಂದು ಮಹಾವಿಶ್ವಾಸದಿಂದ ವಿಭೀಷಣನು ಇಲ್ಲಿ ಬಂದು ನನ್ನಲ್ಲಿ ಪ್ರಾರ್ಥಿಸಿದ್ದಾನೆ. ಅವನು ಸುಗ್ರೀವನಿಗೆ ಎಂದಿಗೂ ಶ್ರೀರಾಮನ ಒಂದು ಪರಾಕ್ರಮದಲ್ಲಿ ಶಂಕೆ ಇತ್ತಂತೆ. ಸುಗ್ರೀವ ಶಂಕಿತಶ್ಚಾಸೀತ್ ನಿತ್ಯಂ ವೀರ್ಯೇಣ ರಾಘವೇ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ವಾಲಿಯನ್ನು ಸಂಹಾರ ಮಾಡುವಂತಹ ಶಕ್ತಿ ಶ್ರೀರಾಮನಿಗೆ ಇದೆಯೋ ಇಲ್ಲವೋ ಎನ್ನುವ ವಿಷಯದಲ್ಲಿ ಸುಗ್ರೀವನಿಗೆ ಸಂದೇಹ ಹೋಗಲೇ ಇಲ್ಲ ಬಹಳ ದಿನ ಅಂತ ಹೇಳಿದರು. ಅದರಿಂದಲೇ ಅವನು ದುಂದುಬಿಯ ಕಂಕಾಳಕೂಟವನ್ನು ಎಸೆದಿರುವುದು ಮತ್ತು ಆ ತಾಳ ವೃಕ್ಷಗಳನ್ನು ಭೇದಿಸುವುದು ಈ ಪರೀಕ್ಷೆಗಳನ್ನೆಲ್ಲ ಕೊಟ್ಟು ನೋಡ್ತಾನೆ ಸುಗ್ರೀವ. ಆದರೆ ವಿಭೀಷಣ ಆ ವಿಧವಾದ ಯಾವ ಒಂದು ಸಂದೇಹವನ್ನು ಇಟ್ಟುಕೊಂಡಿರಲಿಲ್ಲ. ಸ್ವಾಮಿ ದೇಶಿಕನ ಹೇಳ್ತಾರೆ, ವಿಭೀಷಣನಿಗೇನಿದ್ದ ಏನಾದರೂ ಹಾಗೆ ಸಂದೇಹ ಇದ್ದಿದ್ದರೆ ಸುಗ್ರೀವನಂತೆ ರಾಮನನ್ನು ಮಾಡಿದ ಕೆಲಸಗಳನ್ನೆಲ್ಲ ಶ್ರೀರಾಮನು ಮಾಡಿ ತೋರಿಸಬೇಕಾಗಿರೋದು, ಕೈಲಾಸ ಪರ್ವತವನ್ನೇ ಎತ್ತಿ ತೋರಿಸಬೇಕಾಗಿರೋದು ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್ ಇಲ್ಲಿ. ಹಾಗೆ ಆ ವಿಧವಾದ ಯಾವ ಸಂದೇಹವೂ ಇಲ್ಲದೆ ಮಹಾವಿಶ್ವಾಸದಿಂದ ಬಂದು ನನ್ನಲ್ಲಿ ತಾನೇ ಬಂದು ನೇರವಾಗಿ ನಾ ಇರುವ ಕಡೆಯಲ್ಲಿಯೇ ನನ್ನನ್ನೇ ಹುಡುಕಿಕೊಂಡು ಬಂದು ಸ್ಪಷ್ಟವಾಗಿ ಗೋಪ್ತೃತ್ವ ವರ್ಣವನ್ನು ಮಾಡಿ ರಕ್ಷಿಸಬೇಕು ಅಂತ ಪ್ರಾರ್ಥಿಸಿರುವಾಗ ಅವನನ್ನು ನಾನು ರಕ್ಷಿಸದೇ ಇರುವುದು ಹೇಗೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಂದು ಅದೃಷ್ಟವಾದ ಪ್ರತ್ಯವಾಯ, ಅದೃಷ್ಟವಾದ ಪ್ರತ್ಯವಾಯವು ಅದೃಷ್ಟವಾದ ಪ್ರತ್ಯವಾಯುಗಳು ಬರುವುದು. ಆ ರಕ್ಷಿಸದೇ ಹೋದರೆ ಶಕ್ತನಾದವನು ಶರಣಾಗತನನ್ನು ರಕ್ಷಿಸದಿದ್ದರೆ ವಿನಷ್ಟ ಪಶ್ಯತಸ್ತಸ್ಯ ರಕ್ಷಿಣ ಅರಕ್ಷಿಣ ಶರಣಾಗತ ಆದಾಯ ಸುಕೃತಂ ತಸ್ಯ ಸರ್ವಂ ಗಚ್ಚೇದ ಅರಕ್ಷಿತ ಅಂತ ಹೇಳಿದರು. ಆ ಶರಣಾಗತನನ್ನು ಒಬ್ಬ ಶಕ್ತನಾದವನು ರಕ್ಷಿಸದೆ ಹೋದರೆ ಈ ಶಕ್ತನಾದವನ ಎಲ್ಲ ಪಾಪಗಳು ಸುಕೃತಗಳು ಆ ಶರಣಾಗತನಿಗೆ ಹೋಗಿಬಿಡುತ್ತೆ, ಆ ಶರಣಾಗತನ ಪಾಪಗಳೆಲ್ಲ ಇವನಿಗೆ ಬರುತ್ತೆ ಅಂತ ಹೇಳಿದರು. ಇದೆಲ್ಲ ಅದೃಷ್ಟವಾದ ಪ್ರತ್ಯವಾಯ, ನಮಗೆ ತಿಳಿದೇ ಇರುವಂತಹದ್ದು. ಈಗೆಲ್ಲ ಬೇಕಾದಷ್ಟು ದೋಷಗಳು ಇದೆ ಅದನ್ನು, ಅದರಿಂದ ನಾವು ಅವನನ್ನು ಖಂಡಿತವಾಗಿಯೂ ನಾನು ರಕ್ಷಿಸಲೇಬೇಕು ಅಂತ ಹೇಳಿಬಿಟ್ಟು ಅವರು ಕಡೆಯಲ್ಲಿ ಶ್ರೀರಾಮನು ಹೇಳ್ತಾನೆ, ಕರಿಷ್ಯಾಮಿ ಯಥಾರ್ಥಂತು ಕಂಡೋಹೋ ವಚನಮುತ್ತಮಂ ಧರ್ಮಿಷ್ಠಂಚ ಯಶಸ್ಯಂಚ ಸ್ವರ್ಗಂ ಸ್ಯಾತ್ತು ಸ್ವರ್ಗಂ ಸ್ಯಾತ್ತು ಫಲೋದಯೇ ಅಂತ ಹೇಳಿದ್ರು. ಶರಣಾಗತ ರಕ್ಷಣೆಯನ್ನು ಮಾಡಿಯೇ ಮಾಡ್ತೇನೆ ನಾನು ಅಂತ ಹೇಳಿ ನಾನು ಅದನ್ನು ಒಂದು ಕಾಲದಲ್ಲಿಯೂ ನಾನು ಶರಣಾಗತವನ್ನು ರಕ್ಷಿಸದೇ ಇರುವುದಿಲ್ಲ, ಕರಿಷ್ಯಾಮಿ ಅಂತ ಹೇಳಿದ. ನಾವು ಯಾಕೆ ನಾನು ನಿಮಗೆ ಈ ಕಂಡುವಿನ ಗಾಥೆಯನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ಅದನ್ನು ಮಾಡಿಯೇ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ಅಂತ ಹೇಳುವುದು ಶ್ರೀರಾಮನ ಅಭಿಪ್ರಾಯ. ಯಥಾರ್ಥಂ ಅಂತ ಹೇಳಿದ್ರೆ ಎಲ್ಲ ಶ್ರುತಿಯಲ್ಲಿಯೇ ಸ್ಪಷ್ಟವಾಗಿ ಹೇಳಿರುವಂತಹದ್ದು, ಯಾವ ಬಾಧಕವೂ ಇಲ್ಲದಂತಹ ಪ್ರಾಮಾಣಿಕವಾದದ್ದು ಇದು. ಆದ್ದರಿಂದ ಕಂಡೋಹೋ ವಚನಂ ಧರ್ಮಸ್ಯ ತತ್ವಂ ನಿಹಿತಂಗುಹಾಯಾಂ ಮಹಾಜನೋ ಏನಗತಸ್ಸ ಪಂಥಾಹ ಅಂತ ಹೇಳುವ ಹಾಗೆ ಮಹಾಜನರು ಅನುಷ್ಠಾನ ಮಾಡಿದ್ದು ನಮಗೆ, ನಾವು ಅದನ್ನು ಖಂಡಿತವಾಗಿಯೂ ಅನುಸರಿಸಬೇಕಾದದ್ದು, ನಮ್ಮ ಕರ್ತವ್ಯವೇ ಅದು ಅಂತ ಹೇಳಿ, ಇದು ಉತ್ತಮವಾದ ಧರ್ಮ ವಿಷಯ ಇದು ಅಂತ ಹೇಳಿ ಶ್ರೀರಾಮನು ಎಲ್ಲರಿಗೂ ಒಂದು ನಂಬಿಕೆ ಬರುವ ಹಾಗೆ ಮಾಡ್ತಾನೆ. ಎಲ್ಲರೂ ಇವನನ್ನು ರಕ್ಷಣೆ ಮಾಡಲೇಬೇಕು ಅಂತ ಹೇಳುವ ಹಾಗೆ ಆಗಬೇಕು. ಹಾಗೆ ಅವರಿಗೆ ಅವರನ್ನು ಅವರಲ್ಲಿ ಒಂದು ಸುಮ್ಮನೆ ತೀರ್ಪನ್ನು ಕೊಡದೆ ಆ ವಿಷಯವನ್ನೆಲ್ಲ ಅವರಿಗೆ ತಿಳಿಸಿ ಅದು ಎಷ್ಟು ಮುಖ್ಯವಾದದ್ದು ತಾನು ಮಾಡುವಂತಹ ಕೆಲಸ, ಅದು ಮಾಡದೇ ಹೋದರೆ ಎಷ್ಟು ದೋಷ ಬರುತ್ತೆ, ಆದ್ದರಿಂದ ನಾನು ಹಾಗೆಯೇ ಮಾಡಬೇಕಾದದ್ದು, ನಾನು ಅಷ್ಟೇ ಅಲ್ಲ ಎಲ್ಲರೂ ಹಾಗೆ ಮಾಡಬೇಕು, ಶಕ್ತರೆಲ್ಲರೂ ಹಾಗೆ ಮಾಡಬೇಕಾದ್ದು ಅಂತ ಹೇಳುವಂತಹ ಒಂದು ವಿಶೇಷವಾದ ಅರ್ಥಗಳನ್ನು ನಮಗೆ ಇಲ್ಲಿ ತೋರಿಸಿದರು. ಅದಾದ ತಕ್ಷಣ ಶ್ರೀರಾಮಚಂದ್ರನು ಹೇಳಿದ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ಪ್ರಥಮ ಮಮ ಅಂತ ಹೇಳಿದ ಶ್ರೀರಾಮಚಂದ್ರನ ಈ ಮಾತುಗಳು ನಮಗೆ ಎಂತಹ ಒಂದು ಮಹಾ ಆಶ್ವಾಸನೆಯನ್ನು ಕೊಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಸಕೃದೇವ ಪ್ರಪನ್ನಾಯ, ಒಂದು ಸತಿ ಪ್ರಪತಿ ಮಾಡಿದರೆ ಸಾಕು, ಅಭಯಂ ಸರ್ವಭೂತೇಭ್ಯೋ ದದಾಮಿ. ಅಲ್ಲಿ ಚತುರ್ಥಿ ವಿಭಕ್ತಿಯಲ್ಲಿಯೂ ಪಂಚಮಿ ವಿಭಕ್ತಿಯಲ್ಲೂ ಅರ್ಥವನ್ನು ಹೇಳ್ಬೋದು. ಸ್ವಾಮಿ ದೇಶಿಕನ್ ಹೇಳಿದ್ರು ಇಲ್ಲಿ ಚತುರ್ಥಿಯೇ
ವಾಸಿ ಅಂತ ಹೇಳಿಬಿಟ್ಟು. ಯಾಕೆಂದರೆ ಎಲ್ಲ ಭೂತಗಳಿಂದಲೂ ಅಂತ ಹೇಳೋಕ್ಕಿಂತ ಎಲ್ಲ ಭೂತಗಳಿಗೂ ಅಂತ ಹೇಳುವಾಗ ಎಲ್ಲ ಪ್ರಾಣಿಗಳಿಗೂ ನಾನು ಕಾಕಾಸುರನೇ ಆಗಲಿ, ರಾಕ್ಷಸನೇ ಆಗಿರಲಿ, ವಾನರನೇ ಆಗಿರಲಿ, ದೇವತೆಗಳೇ ಆಗಿರಲಿ, ಅವರಿಗೆ ಗುಣವಿರಲಿ ಗುಣವಿಲ್ಲದಿರಲಿ ದೋಷವಿರಲಿ ಅಥವಾ ಅದರಲ್ಲಿ ಜಾತಿ ಲಿಂಗ ಕುಲ ವಯಸ್ಸು ಜ್ಞಾನ ಯಾವ ಭೇದವೂ ಇಲ್ಲದೆ ಸರ್ವಾಧಿಕಾರವಾದಂತಹ ಈ ಶರಣಾಗತಿ ಎನ್ನುವುದು, ಯಾರೇ ಬಂದು ನನ್ನನ್ನು ಶರಣ ನನ್ನನ್ನು ರಕ್ಷಿಸುವಂತ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನಾನು ಪರಿಪೂರ್ಣವಾಗಿ ಅವರನ್ನು ರಕ್ಷಿಸುವೆ, ಇದು ಮೋಕ್ಷಕ್ಕೂ ಕೂಡ ನೇರವಾದ ಉಪಾಯ ಅನ್ನುವುದನ್ನು ಶ್ರೀ ಭಾಷ್ಯಕಾರರು ವೇದಾಂತ ದೇಶಿಕರು ಮುಂತಾದ ಎಲ್ಲ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಶಾಸ್ತ್ರಗಳ ಒಂದು ಪ್ರಮಾಣದಿಂದಲೇ ಅದೆಲ್ಲವನ್ನು ನಮಗೆ ತಿಳಿಸಿಕೊಡ್ತಾರೆ. ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ಪ್ರಥಮಮ ಅಂತ ಹೇಳಿದರು. ಸಕೃದೇವ ಪ್ರಪನ್ನಾಯ ಅಂತ ಹೇಳಿ ಆ ಪ್ರಪನ್ನಾಯ ಅಂತ ಹೇಳಿರೋದ್ರಿಂದ ಯಾರು ಪ್ರಪತ್ತಿ ಮಾಡ್ತಾರೋ ಅವರು ಅನ್ನೋದು ಅದರಲ್ಲಿ ಸರ್ವಾಧಿಕಾರತ್ವ ಸಿಕ್ಕ ತಿಳಿಯುತ್ತೆ. ಸ್ಪಷ್ಟವಾಗಿ ನಮಗೆ ಸರ್ವಾಧಿಕಾರವು ಗೊಳಿ ತಿಳಿಯುತ್ತೆ. ಪ್ರಪನ್ನಾಯ ಅಂತ ಅಷ್ಟೇ ಹೇಳಿದ್ದು, ಅಲ್ಲಿ ಯಾವ ವಿಶೇಷಣವೂ ಇಲ್ಲದೆ. ಆದ್ದರಿಂದ ಸರ್ವಾಧಿಕಾರ ಅನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ ಅದರಲ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ಹೀಗೆ ಏತದ್ ವ್ರತಂ ಮಮ ಅಂತ ಹೇಳಿದರು. ಇದುವೇ ನನ್ನ ವ್ರತವು, ನನ್ನ ಅವತಾರದ ಪ್ರಯೋಜನವೇ ಇದು ಅಂತ ಹೇಳಿ ಸುಗ್ರೀವನಿಗೆ ಹೇಳಿದರು. ಹೋಗಿ ಕರೆದುಕೊಂಡು ಬಾಪ ಅವನನ್ನು ಅಂತ ಹೇಳಿ ಆಗ ಒಂದು ಮಾತನ್ನು ಹೇಳ್ತಾರೆ ಶ್ರೀರಾಮಚಂದ್ರನು. ವಿಭೀಷಣೋ ವಾ ಸುಗ್ರೀವ ಎದಿವಾ ರಾವಣ ಸ್ವಯಂ ಆನೆಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಮ್ಮಯ. ಅಷ್ಟು ದೂರ ಹೋಗಿ ಸುಗ್ರೀವನೇ, ಅಯ್ಯೋ ಅವನು ವಿಭೀಷಣ ಅಂತ ತಿಳಿದುಕೊಂಡಿದ್ದೆ, ವಿಭೀಷಣ ಅಲ್ಲ ರಾವಣನೇ ಬಂದಿದ್ದಾನೆ ಅಂತ ಮತ್ತೆ ತಿರುಗಿ ಬರಬೇಡ, ಅವನು ರಾವಣನೇ ಆಗಿದ್ದರೂ ಕರೆದುಕೊಂಡು ಬಾ, ಯಾರೇ ಆಗಿರಲಿ ಅವನು ಶರಣಾಗತನಾಗಿದ್ದೀನಿ ಎನ್ನುವ ಮಾತು ನನಗೆ ಕೇಳಿಬಿಡ್ತು, ನನ್ನ ಕಿವಿಗೆ ಬಿತ್ತು. ಅವನಿಗೆ ನಾನು ಆ ಕ್ಷಣದಲ್ಲೇ ರಕ್ಷಣೆಯನ್ನು ಕೊಟ್ಟುಬಿಟ್ಟಿದ್ದೇನೆ, ಅವನನ್ನು ತಕ್ಷಣವೇ ಹೋಗಿ ಕರೆದುಕೊಂಡು ಬಾ ಅಂತ ಸುಗ್ರೀವನನ್ನೇ ಕಳಿಸ್ತಾನೆ ಶ್ರೀರಾಮಚಂದ್ರ. ಅದು ಬಹಳ ಅದ್ಭುತವಾದ ವಾಕ್ಯವು. ವಿಭೀಷಣೋ ವಾ ಸುಗ್ರೀವ ಎದಿವಾ ರಾವಣ ಸ್ವಯಂ ಆನೆಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಮ್ಮಯ. ದತ್ತಂ ಆಗಲೇ ನಾನು ಕೊಟ್ಟಾಗಿದೆ ಅವನಿಗೆ, ರಾಘವಂ ಶರಣಂಗತಃ ಅಂತ ಅವನು ಹೇಳಿದ ಉಡನೆಯೇ ಅವನಿಗೆ ನಾನು, ಅವನಿಗೂ ಅವನ ಸಚಿವರಿಗೂ ಎಲ್ಲರಿಗೂ ನಾನು ಕೊಟ್ಟುಬಿಟ್ಟಿದ್ದೀನಿ ಅಭಯವನ್ನು. ಆದ್ದರಿಂದ ಅವನನ್ನು ಹೋಗಿ ಕರೆದುಕೊಂಡು ಬಾ ಅಂತ ಹೇಳಿದ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡ್ತಾರೆ. ಸುಗ್ರೀವಾದಿಗಳೆಲ್ಲರೂ ಆಶ್ಚರ್ಯಪಟ್ಟು ಮೊದಲು ಬಹಳ ಭಯಪಟ್ಟಿದ್ದರು, ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಂಡು ನಮಗೆ ಇವರು ನಿನಗೆ ಪ್ರಾಣಕ್ಕೆ ಸಂಕಟವನ್ನು ಉಂಟು ಮಾಡಿದರೆ ಹೇಗೆ, ಹೀಗೆಲ್ಲ ಬಹಳ ಭಯಪಟ್ಟಿದ್ದವರು. ಅವರೆಲ್ಲರಿಗೂ ಶ್ರೀರಾಮನ ಮಾತುಗಳನ್ನು ಅವನ ಉಪಪತ್ತಿಗಳನ್ನು ಕಂಡು ಮಹರ್ಷಿಯ ಗಾಥೆಯೇನು ಕಪೋತ ವೃತ್ತಾಂತವೇನು ಇದೆಲ್ಲ ಹೇಳಿದ್ದನ್ನು ಪೂರ್ಣವಾಗಿ ತಿಳಿದು ಶರಣಾಗತ ರಕ್ಷಣ ಧರ್ಮದ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಂಡಾಗ ಅವರಿಗೆ ಆಶ್ಚರ್ಯವಾಗುತ್ತೆ. ನೀನಲ್ಲದೆ ಇನ್ನು ಯಾರಪ್ಪ ಹೀಗೆ ಮಾಡುವುದಕ್ಕೆ ಸಾಧ್ಯ ಅಂತ ಅವನನ್ನು ಹೇಳ್ತಾರೆ. ರಾಮಸ್ಯತು ವಚಶ್ರುತ್ವ ಸುಗ್ರೀವ ಪ್ಲವಗೇಶ್ವರ ಪ್ರತ್ಯಭಾಷತ ಕಾಕುತ್ಸ್ಥಂ ಸೌಹಾರ್ದೇನ ಅಭಿಚೋದಿತ ಅಂತ ಹೇಳಿದರು. ಭಗವಂತನಿಗೆ ಶ್ರೀರಾಮನಿಗೆ ಹೇಳ್ತಾನೆ ಸೌಹಾರ್ದೇನ ಅಭಿಚೋದಿತ ಅಂತ ಹೇಳಿದರು ಅವನಿಗೆ. ಸೌಹಾರ್ದ ಅಂತ ಹೇಳಿಬಿಟ್ಟು ಸುಗ್ರೀವನಿಗೆ ಉತ್ತರ ಕೊಡುವುದಕ್ಕೆ ಏನೂ ಇರಲಿಲ್ಲವಂತೆ ಅವನಿಗೆ. ಆದ್ದರಿಂದ ಅವನು ಹೇಳ್ತಾನಂತೆ, ಧರ್ಮಜ್ಞನೇ ಲೋಕಗಳಿಗೆಲ್ಲ ಸುಖ ಉಂಟು ಮಾಡುವವನು ನೀನು, ಲೋಕನಾಥನಾದವನು ನೀನು, ಸತ್ತೋವಂತನಾದವನು. ಕಿಮತ್ರ ಚಿತ್ರಂ ಧರ್ಮಜ್ಞ ಲೋಕನಾಥ ಸುಖಾವಹ ಯತ್ವಮಾರ್ಯಂ ಪ್ರಭಾಷೇತಃ ಸತ್ವವಾನ್ ಸತ್ಪಥೇ ಸ್ಥಿತ. ಇದರಲ್ಲಿ ಏನು ಆಶ್ಚರ್ಯ, ನೀನು ಧರ್ಮಗಳನ್ನೆಲ್ಲ ತಿಳಿದವನು ನೀನು, ನೀನು ಈ ಮಾತು ಆಡುವುದರಲ್ಲಿ ಏನು ಆಶ್ಚರ್ಯವಿಲ್ಲಪ್ಪ, ನಮ್ಮ ಹಾಗೆ ನೀನು ನಾವು ಹೇಳಿರುವ ಮಾತುಗಳಲ್ಲಿ ಅದರಲ್ಲಿ ಬೇಕಾದಷ್ಟು ದೋಷಗಳಿದೆ ಅನ್ನೋದು ಇವಾಗ ನಮಗೆ ತಿಳಿದುಬಿಡ್ತು ಚೆನ್ನಾಗಿ. ನೀನು ಧರ್ಮವನ್ನು ತಿಳಿದುಕೊಂಡವನು, ಧರ್ಮಜ್ಞ ನೀನು, ಆದ್ದರಿಂದ ನೀನು ಆಡಿರುವ ಮಾತುಗಳು ಇದರಲ್ಲಿ ಏನು ಆಶ್ಚರ್ಯವೇ ಇಲ್ಲ ಅನ್ನೋ ಹಾಗೆ ಸುಗ್ರೀವನು ಅವನನ್ನು ಸ್ತೋತ್ರ ಮಾಡ್ತಾನೆ ಶ್ರೀರಾಮಚಂದ್ರನನ್ನು. ಸತ್ಪಥೇ ಸ್ಥಿತ ಅಂತ ಹೇಳಿದರು. ಬೃಹಸ್ಪತಿ ಶಿಪಿಚಕ್ರವರ್ತಿ ರಘುಮಹಾರಾಜ ವಾನರ ಕಪೋತ ವಸಿಷ್ಠರು ವಿಶ್ವಾಮಿತ್ರರೇ ಮೊದಲಾದ ಸಜ್ಜನರು
ತೋರಿಸಿದ ಒಳ್ಳೆಯ ದಾರಿ ಯಾವುದು ಅಂದರೆ ಶರಣಾಗತ ರಕ್ಷಣಾ ಧರ್ಮ ಅನ್ನುವುದು. ಅದರಲ್ಲಿ ನಿಂತ ಒಂದು ದೃಢವಾಗಿ ನೀನು ನಿಂತಿರುವುದು, ಒಂದು ಕೋಟಿ ಶರಣಾಗತರಿಂದಲೂ ಅಲುಗಾಡಿಸಲು ಸಾಧ್ಯವಿಲ್ಲದಿರುವುದು. ಅದು ಅಂತರಂಗದಲ್ಲಿರುವವರು ಅವನ ಅಂತರಂಗ ಕೈಂಕರ್ಯಪರರು ತಡೆದರೂ ಶ್ರೀರಾಮಚಂದ್ರನು ಶರಣಾಗತರನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ ಎನ್ನುವುದು ತಿಳಿಯುತ್ತೆ. ವಿಭೀಷಣ ಬಂದಾಗ ಇವರೆಲ್ಲರೂ ಅಂತರಂಗ ಕೈಂಕರ್ಯವರೆಲ್ಲರೂ ವಿಭೀಷಣಾದಿಗಳು ಸುಗ್ರೀವಾದಿಗಳು ಇವರೆಲ್ಲರೂ ಅವನನ್ನು ಆ ಶರಣಾಗತ ರಕ್ಷಣವನ್ನು ತಡೆಯೋದಕ್ಕೆ ನೋಡ್ತಾರೆ. ಹಾಗೆ ಯಾರೇ ಕೂಡ ಅದನ್ನು ತಡೆಯಲು ಸಾಧ್ಯವಿಲ್ಲ ಅನ್ನುವುದನ್ನು ಇಲ್ಲಿ ತೋರಿಸಿಕೊಟ್ರು. ಅದು ಹಾಗೆ ಹೇಳ್ತಾರೆ ಆಮೇಲೆ ಕಡೆಯಲ್ಲಿ, ಮಮಚಾಪ್ಯಂತರಾತ್ಮಾಯಂ ಶುದ್ಧಂ ವೇತ್ತಿ ವಿಭೀಷಣಂ ಅನುಮಾನಾಚ್ಯ ಭಾವಾಚ್ಯ ಸರ್ವತಃ ಸುಪರೀಕ್ಷಿತ ಅಂತ ಹೇಳಿಬಿಟ್ಟು, ವಿಭೀಷಣನು ಪರಿಶುದ್ಧನಾಗಿದ್ದಾನೆ ಆದ್ದರಿಂದ ಅವನನ್ನು ನಾವು ಸ್ವೀಕಾರ ಮಾಡಬಹುದು ಅಂತ ಎಲ್ಲರೂ ಒಪ್ಪಿಕೊಂಡು ಹೇಳುವಂತಹದ್ದು ಬಹಳ. ತಸ್ಮಾತ್ ಕ್ಷಿಪ್ರಂ ಸಹ ಅಸ್ಮಾಭಿ ತುಲ್ಯೋಭೂತು ರಾಘವ ವಿಭೀಷಣೋ ಮಹಾಪ್ರಾಜ್ಞ ಸಖಿತ್ವಂ ಚಾಭ್ಯಪಯಿತುನಃ. ಆಗ ವಿಭೀಷಣನನ್ನು ಮಹಾಪ್ರಾಜ್ಞ ಅಂತ ಹೇಳಿದರು. ಮಹಾಪ್ರಾಜ್ಞ ಅನ್ನುವುದಕ್ಕೆ ಸ್ವಾಮಿ ದೇಶಿಕನ್ ಹೇಳ್ತಾರೆ, ವಿಶೇಷವಾದ ಅರ್ಥಗಳನ್ನು ಹೇಳ್ತಾರೆ. ಧರ್ಮದಲ್ಲಿಯೇ ಯಾವಾಗಲೂ ನೆಲೆಸಿರುವವನು, ಹಾಗೆ ವರವನ್ನು ಕೇಳಿಸ್ಕೊಂಡವನು, ಧರ್ಮೇಮಂ ಅತಿರ್ಭವೇತು ಅಂತ ವರವನ್ನು ಕೇಳಿದವನು ಅವನು. ಆದ್ದರಿಂದ ಅವನು ಮಹಾಪ್ರಾಜ್ಞನಾದವನು, ಇಂತಹ ಮಹಾವಿಶ್ವಾಸದಿಂದ ಬಂದಿದ್ದಾನೆ ಅವನು. ಆದ್ದರಿಂದ ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತೆ ಇರುವ ಭಗವಂತನೇ ಸಿದ್ಧೋಪಾಯವೆಂದು ಮತ್ತು ಅದನ್ನೆಲ್ಲ ಚೆನ್ನಾಗಿ ತಿಳಿದು ಬಂದಿರುವಂತಹ ಮಹಾವಿಶ್ವಾಸದಿಂದ ಬಂದಿರುವಂತಹ ಅವನು ಮಹಾಪ್ರಾಜ್ಞನಲ್ಲದೆ ಇನ್ನೇನು ಅನ್ನುವ ಹಾಗೆ ಹೇಳ್ತಾರೆ. ಶ್ರೀರಾಮನ ಪರಾಕ್ರಮದ ವಿಷಯದಲ್ಲಿ ಯಾವ ಸಂದೇಹವನ್ನೂ ಇರಲಿಲ್ಲ ಇವನಿಗೆ. ಅದಕ್ಕೆ ಸ್ವಾಮಿ ದೇಶಿಕನ ಹೇಳ್ತಾರೆ, ಇನ್ನೂ ಕಲಂಗುಹಿರ ಎಂಗಳೈ ಪೋಲೆ ಇವನು ಅತಿಶಂಕೈ ಪಣ್ಣಿನಾನಾಲ್ ಪಣ್ಣಿನಾನಾಹಿಲ್ ರಾವಣನ್ನೆಡುತ್ತ ಕೈಲಾಸತ್ತೆಯು ವಾಲಿಯರಿಂದ ದುಂದುಬಿ ಗಂಕಾಳಕೂಟಂ ಪಟ್ಟದು ಪಡುತ್ತಿ ಕಾಟ್ಟ ವೇಂಡುವಿರೇ ದೇವರೀರುಕ್ಕು ಅಂತ. ಈಗಲೂ ಅವನು ನಮ್ಮ ಥರ, ಈಗಲೂ ನಮಗೆ ಸಂದೇಹ, ಅವನು ಬಂದು ನಿನಗೆ ಎಲ್ಲಿ ಪ್ರಾಣಕ್ಕೆ ಸಂಕಟ ಉಂಟು ಮಾಡಿಬಿಡ್ತಾನೋ ಅಂತ ಹೇಳಿಬಿಟ್ಟು ನಾವು ಭಯ ಪಡ್ತಿದ್ದೀವಲ್ಲ. ನಮಗೆ ಇನ್ನೂ ನಿನ್ನ ಪರತ್ವವೇ ತಿಳಿಯಲಿಲ್ಲ, ನಿನ್ನ ಶಕ್ತಿ ತಿಳಿಯಲಿಲ್ಲ. ಆದ್ದರಿಂದ ಅಂಗುಳ್ಯಗ್ರೇನ ಹನ್ಯ ಅಂತ ಹೇಳಿದ್ನಲ್ಲ, ಇಚ್ಛನ್ ಹರಿಗಣೇಶ್ವರ ಅಂತ ಶ್ರೀರಾಮನು ಹೇಳಿದ್ರು, ಇವನಿಗೆ ಧೈರ್ಯ ಬರಲಿಲ್ಲ, ನಂಬಿಕೆ ಬರಲಿಲ್ಲ. ಹಾಗೆ ಯಾವ ಸಂದೇಹವೂ ಇಲ್ಲದೆ ವಿಭೀಷಣನು ಬಂದಿರುವವನು, ಮಹಾಪ್ರಾಜ್ಞನಲ್ಲದೆ ಇನ್ನೇನೋ ಅವನು. ಆದ್ದರಿಂದ ಸಖಿತ್ವಂ ಸಖಿತ್ವಂ ಚಾಭ್ಯಪಯಿತುನಃ ಅಂತ ಹೇಳಿ ಹೀಗೆ ಶರಣಾಗತನಾದ ವಿಭೀಷಣನಿಗೆ ನಿವೇದಯಿತ ಮಾಂ ಕ್ಷಿಪ್ರಂ ಅಂತ ಹೇಳಿ ಹೇಳಿದಾಗ ಅವನು ಕರೆದುಕೊಂಡು ಬರ್ತಾರೆ. ಆಗ ಇನ್ನೊಂದು ವಿಶೇಷವಾದ ವಿಷಯವನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಈ ಶರಣಾಗತನ ರಕ್ಷಣೆ ಮಾಡಿದ್ರಿಂದ ಯಾರಿಗೆ ಪ್ರಯೋಜನ ಅಂತ ಹೇಳಿ, ಶ್ರೀರಾಮನು ತನಗೇ ಪ್ರಯೋಜನವಾದಂತೆ ಭಾವಿಸಿದನಂತೆ. ಅವನನ್ನು ನೋಡಿ ಎಷ್ಟು ಸಂತೋಷ ಪಡ್ತಾನೆ ಶ್ರೀರಾಮ ಅಂತ ಹೇಳಿದ್ರೆ, ಅವನು ಲೋಚನಾಭ್ಯಾಂ ಪಿಬನ್ನಿವ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಅವನ ಕಣ್ಣುಗಳಿಂದಲೇ ಅವನನ್ನು ಪಾನ ಮಾಡುವಂತೆ ವಿಭೀಷಣನನ್ನು ಅಷ್ಟು ಸಂತೋಷದಿಂದ ಶ್ರೀರಾಮನು ವಿಭೀಷಣನ ನೋಡಿದನು. ಅವನು ಏನು ಮಾಡಿದ ವಿಭೀಷಣ ಅಂದರೆ, ರಾಘವೇಣ ಅಭಯೇದತ್ತೆ ಸನ್ನತೋ ರಾವಣಾನುಜ ವಿಭೀಷಣೋ ಮಹಾಪ್ರಾಜ್ಞೋ ಭೂಮಿಂ ಸಮವಲೋಕಯನ್ ಎಂದರು. ಅಭಯ ಪ್ರದಾನ ಮಾಡಿರುವಾಗ ಬಂದು ದತ್ತಮಸ್ಯ ಅಭಯಂ ಮಮ ಮಯ ಅಂತ ಹೇಳಿಬಿಟ್ನಲ್ಲ, ಅಸ್ಮಾಭಿ ತುಲ್ಯೋಭವತು ಅಂತಲೂ ಹೇಳಿಬಿಟ್ರು ಇವರೆಲ್ಲರೂ. ಆಗ ಬಂದಾಗ ಸನ್ನತಃ ಅಂದರು, ಸಮ್ಯಕ್ ನತಃ ಅಂತ ಅಂದರೆ ಹೇಳಿದ್ರೆ ಶ್ರೀರಾಮನ ಒಂದು ನಿರ್ಧಾರ, ಅವನ ಸೌಲಭ್ಯ, ಇವುಗಳಿಂದ ಅವನಿಗೆ ಬಹಳ ಪ್ರಭಾವ ಉಂಟಾಗಿ ಅವನು ಹೇಳ್ತಾನೆ, ಬೇರೆ ಯಾರಿಗೂ ತಲೆಬಾಗದ ನಿನ್ನ ಶ್ರೀಪಾದಗಳಲ್ಲಿಯೇ ಆಶ್ರಯ ಹೊಂದಿದನು. ಶ್ರೀರಾಮನು ಮಾಡಿದ ಕೃಪೆಗೆ ದೂರದಿಂದಲೇ ತಲೆಬಾಗಿ ಉಚಿತವಾದ ಮರ್ಯಾದೆಯನ್ನು ಮಾಡಿದನು ಅಂತ ಸನ್ನತಃ ಅಂತ ಹೇಳಿದ್ರೆ. ಆಗ ರಾವಣ ಅನುಜ ಅಂತ ಹೇಳಿದ್ರು, ರಾವಣನು ಹೇಗಿದ್ದ, ನಮೇಯಂ ಕದಾಚಿನ ಅಂತ ಇದ್ದ ಅವನು, ದ್ವಿಧಾ ಭಜ್ಜೇಯಮಪಿ ವಾ ನನಮೇಯಂ ಕದಾಚಿನ ಅಂತ ಹೇಳ್ತಾ ಹಾಗಿದ್ದವನು ಅಂತಹ ರಾವಣನ ತಮ್ಮನಾದವನು ಇವನು ತಲೆಬಾಗಿ ನಿಂತ ಸನ್ನತಃ ಅಂತ ಹೇಳ್ತಾರೆ. ಅವನ ವರಪ್ರಭಾವದಿಂದ ಅವನಿಗೆ ಧರ್ಮದಲ್ಲಿ ಸ್ಥಿರವಾದ ಬುದ್ಧಿ ಇದ್ದಿದ್ದರಿಂದ ಹಾಗೆ ಮಾಡಿದ ಅಂತ ಹೇಳಿ ವಿಭೀಷಣನು ವಿಭೀಷಣ ಅಂತ ಹೇಳಿದ್ರು. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ ಅಂತ ಹೇಳುವ ಹಾಗೆ
ಆದ್ದರಿಂದ ಮಹಾಪ್ರಾಜ್ಞನು ಒಂದು ಕ್ಷಣ ನಾನು ತಡ ಮಾಡಿದರೂ ಶ್ರೀರಾಮನು ತನ್ನ ಉಸಿರನ್ನು ಧರಿಸಲಾರ ಅಂತ ದೂರದಿಂದಲೇ ತಿಳಿಯಬಲ್ಲಂತಹ ಪೇರರಿವಾಳನ್ನಂತಾರೆ ಸ್ವಾಮಿ ದೇಶಿಕನು. ಆದ್ದರಿಂದಲೇ ಮಹಾಪ್ರಾಜ್ಞನು ஒரு க்ஷணம் விளம்பிக்கில் பெருமாள் தரிக்க மாட்டார் என்று தூரத்திலே இங்கிதம் கொண்டு அறியவல்ல பேரறிவாளன்னு மகாப்ராஜ்ஞாகே சுவாமி தேசிகன்னோ அவனு பூமியும் சமய சமவலோக என்னந்திரு யாக்கே அவனு நிலவன்னு நோடுத்தா நின்த்துக்கொண்டா அந்த ஹேளிதரே அந்த ஒன்று துஷ்ட பிரகிருதியாத ராவணனன்ன ஒள்ளே தாரிகே தரபோதோ ஏனோ அந்த இஷ்டு கால நானு விளம்ப மாடுதனல்ல அந்த அவனிகே ஸ்வல்ப லஜ்ஜே ஆயிதந்தே அவனிகே ಹಾಗೆ ಹೇಳಿದ್ದಾರೆ. ಹಾಗೆ ಅಂತಹ ವಿಭೀಷಣನು ಹಾಗೆ ಬಂದು ನಮಸ್ಕಾರ ಮಾಡಿದನು, ಜಾಗ ನೋಡಿದನು ಅಂತಲೂ ಹೇಳ್ಬೋದು ಅಂದರು. ಎಲ್ಲಿ ನಮಸ್ಕಾರ ಮಾಡೋದು ಅವನಿಗೆ ಅಂತ ನಾ ಜಾಗ ನೋಡ್ತಾ ಇದ್ದಂತೆ. ಹಾಗೆ ಅಂತಹ ವಿಭೀಷಣನನ್ನು ಖಾತ್ ಪಪಾತಾವನಿಂ ಹೃಷ್ಟೋ ಭಕ್ತೈಹಿ ಅನುಚರೈ ಸಹ ತಕ್ಷಣವೇ ಬಂದು ನಿಂತಾಗ ಶ್ರೀರಾಮನಿಗೆ ಅತ್ಯಂತ ಸಂತೋಷಪಟ್ಟು ಶ್ರೀರಾಮನು ಅವನನ್ನು ಸ್ವೀಕಾರ ಮಾಡ್ತಾನೆ. ಸತು ರಾಮಸ್ಯ ಧರ್ಮಾತ್ಮ ನಿಪಪಾತ ವಿಭೀಷಣ ಪಾದಯೋ ಶರಣಾನ್ವೇಷಿ ಚತುರ್ಭಿ ಸಹ ರಾಕ್ಷಸೈ ಪಾದಯೋ ಶರಣಾನ್ವೇಷಿ ಶರಣಾನ್ವೇಷಿ ಎಂದರು. ಅದನ್ನು ಅಂತಹ ಅವನ ತಿರುವಡಿಗಳು ತನ್ನೈ ಬೆರುತ್ತಿ ತನ್ ತಾಳಿಣೈ ಕೀಳ್ ಕೊಳ್ಳುಮಪ್ಪನ್ ಅಂತ ಹೇಳುವ ಹಾಗೆ ತಿರುವಡಿಗಳಲ್ಲಿ ಅವನ ಸ್ಥಿರವಾದ ಒಂದು ಸ್ಥಾನವನ್ನು ಆಶ್ರಯ ಸ್ಥಾನವನ್ನು ಆಸೆಪಟ್ಟು ಬಂದನು ವಿಭೀಷಣ ಪಾದಯೋ ನಿಪಪಾತ ಅಂತ ಬಂದು ಬಿದ್ದನು ಅವನು ಇವನ ತಿರುವಡಿಗಳಲ್ಲಿ ಅಂತ ಹೇಳಿ ಬಹಳ ಆಶ್ಚರ್ಯವಾಗಿ ಇದರ ವ್ಯಾಖ್ಯಾನಗಳನ್ನೆಲ್ಲ ಮಾಡ್ತಾರೆ. ಅಂತಹ ಹಾಗೆ ಬಂದ ಅವನಿಗೆ ಶ್ರೀರಾಮಚಂದ್ರನು ಬಹಳ ಸಂತೋಷದಿಂದ ಅವನನ್ನು ಸ್ವೀಕಾರ ಮಾಡಿ ತನಗೇ ಲಾಭವಾಯಿತು ಅಂತ ತಿಳಿದುಕೊಂಡನಂತೆ ಶ್ರೀರಾಮಚಂದ್ರನು. ಈ ವಿಷಯಗಳನ್ನೆಲ್ಲ ನಮಗೆ ಬಹಳ ಆಶ್ಚರ್ಯವಾಗಿ ಒಂದೊಂದು ಪದಗಳಿಗೂ ಶ್ರೀಮದ್ ರಾಮಾಯಣದ ವಿಭೀಷಣ ಶರಣಾಗತಿ ಪ್ರಕರಣದ ಎಲ್ಲ ಶ್ಲೋಕಗಳಿಗೂ ಒಂದೊಂದು ಶ್ಲೋಕಗಳಲ್ಲಿಯೂ ಒಂದೊಂದು ಪದಕ್ಕೂ ವಿಶೇಷವಾದ ಅರ್ಥಗಳನ್ನೆಲ್ಲ ನಮಗೆ ಸ್ವಾಮಿ ದೇಶಿಕನ್ ತಿಳಿಸಿಕೊಟ್ಟು ಅದರ ಒಂದು ಅದ್ಭುತವಾಗಿ ಅದರ ಒಂದು ರಸಾನುಭವವನ್ನು ಉಂಟು ಮಾಡ್ತಾರೆ. ಇದರಿಂದ ನಮಗೆ ಎಂತಹ ಆಶ್ವಾಸನೆ ಬರುವುದು ಅಂದರೆ ಪ್ರಪತ್ತಿ ಮಾಡದೇ ಇರುವವರು ಶ್ರೀರಾಮಚಂದ್ರನ ಈ ಗುಣವನ್ನು ಅನುಸಂಧಾನ ಮಾಡಿ ಅದರಲ್ಲಿ ಒಂದು ಮಹಾವಿಶ್ವಾಸವನ್ನು ಪಡೆಯಬಹುದು. ಪ್ರಪತ್ತಿ ಮಾಡಿರುವವರಿಗೆ ಆ ಉಪಾಯ ನಿಷ್ಠೆ ಪುರುಷಾರ್ಥ ನಿಷ್ಠೆ ಎಲ್ಲವನ್ನು ಅವರು ರಕ್ಷಿಸಿಕೊಳ್ಳಬೇಕಾದದು ಪ್ರಪತ್ತಿ ಉತ್ತರ ಕಾಲದಲ್ಲಿ. ಅದಕ್ಕೂ ಇದು ಒಂದು ಆಶ್ವಾಸನೆ ಉಂಟಾಗುತ್ತೆ. ಇದರಿಂದ ದೃಢವಾದ ನಂಬಿಕೆ ಅವರಿಗೆ ಇನ್ನೂ ಅಚಲವಾಗಿರುತ್ತೆ ಇಂತಹ ಪ್ರಕರಣಗಳ ಒಂದು ಅನುಸಂಧಾನದಿಂದ ಅಂತ ಹೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಕಲ್ಯಾಣ ಗುಣಗಳ ಒಂದು ಅನುಸಂಧಾನ ಮಾಡುವುದಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟ ಆಚಾರ್ಯ ಪಾದುಕ ಅದರ ಎಲ್ಲ ಕಾರ್ಯಕರ್ತರಿಗೂ ನನ್ನ ಪ್ರಣಾಮಗಳು, ಎಲ್ಲ ಶ್ರೋತೃವರ್ಗಗಳಿಗೂ ನನ್ನ ಪ್ರಣಾಮಗಳನ್ನು ತಿಳಿಸುತ್ತಾ ಶ್ರೀರಾಮಚಂದ್ರನ ದಿವ್ಯಾನುಗ್ರಹವು ನಮ್ಮೆಲ್ಲರ ಮೇಲೆ ಎಂದೂ ಹೀಗೆಯೇ ಇರಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾ ದೇಶಿಕಾಯ ನಮಃ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.